ಮಾಡೋಣ. ಆರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡೋಣ. ಏನು ಮಾಡೋಣ, ನಾವು ಅದನ್ನ ಶುರು ಮಾಡೋಣ. ಚೇತನ್ ಬ್ರದರ್ ನಮ್ಮಲ್ಲಿ ಪ್ರೇಯರ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಮಯನು ಕೃಪಾಭರ್ತನು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿ ಆಗಿರುವಂತಹ ನಮ್ಮ ಪರಮ ತಂದೆ ದೇವರೇ, ಈಗೋ ಸ್ವಾಮಿ ನಿನ್ನ ಮಹಾಕೃಪೆಯಿಂದ ನಮ್ಮನ್ನ ಜೀವಿತ ಸಂಖ್ಯೆಯಲ್ಲಿಟ್ಟು ಬೆಳಗಿನಿಂದ ಈವರೆಗೂ ನಮ್ಮ ನಿನ್ನ ಹಸ್ತಲಿಟ್ಟು ಪರಿಪಾಲಿಸಿ ನಡೆಸಿ, ವಿಶೇಷವಾಗಿ ತಂದೆಯೇ ನಿನ್ನ ವಾಕ್ಯದ ಮರೆಯಲ್ಲಿ ನಮ್ಮ ಸಮಯವನ್ನು ಕಳೆಯುವಂತೆ ಕೊಟ್ಟಂತ ಈ ಕೃಪಾ ಅವಕಾಶಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರವನ್ನ ಹೇಳುತ್ತೇವೆ. ಸ್ವಾಮಿ ನೀನು ಮಹಾಕೃಪೆಯನ್ನು ಅನುಗ್ರಹಿಸಿ ನಮಗೆ ಯಥೇಚ್ಛವಾಗಿ ನಿನ್ನ ವಾಕ್ಯಗಳನ್ನ ಅನುಗ್ರಹಿಸುತ್ತಾ ನಮ್ಮಲ್ಲಿರುವಂತ ಎಲ್ಲ ಲೋಪದೋಷಗಳನ್ನ ಬಲಹೀನತೆಗಳನ್ನ ನಿನ್ನ ವಾಕ್ಯದ ಮುಖಾಂತರ ನಾವು ಅದನ್ನು ಶುದ್ಧೀಕರಿಸಿ ಶುದ್ಧತೆಯಿಂದ ಶುದ್ಧತೆಡೆಗೆ ನಾವು ಸಾಗ್ಲಿಕ್ಕೆ ಆಗುವಾಗೆ ಕೊಡ್ತಿರುವಂತ ಈ ಎಲ್ಲ ಒಂದು ಕೃಪಾ ಅವಕಾಶಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಹೇಳ್ತೇವೆ. ಮುಖ್ಯವಾಗಿ ಸ್ವಾಮಿ ನಾವು ದೀರ್ಘವಾಗಿ ನಿನ್ನ ಒಂದು ಸತ್ಯವೇದಗಳನ್ನ ಅಧ್ಯಯನ ಮಾಡುತ್ತಾ ಅದರಿಂದ ಇನ್ನು ಹೆಚ್ಚಾದಂತ ಲಾಭವನ್ನ ಪಡೆದುಕೊಳ್ಳುವಂತೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಇದನ್ನ ಪ್ರಾರಂಭಿಸುತ್ತಿರುವಂತ ಈ ಸನ್ನಿವೇಶದಲ್ಲಿ ನಿನ್ನ ಕೃಪೆಗಾಗಿ ಬೇಡಿಕೊಳ್ಳುತ್ತೇವೆ. ಸ್ವಾಮಿ ನಾವು ಇನ್ನು ಹೆಚ್ಚಾಗಿ ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡುತ್ತಾ ಇರುವಂತ ಎಲ್ಲ ಅಂಶಗಳನ್ನ ನಮ್ಮ ಮನಸ್ಸಿಗೆ ನಾವು ಅದು ತಂದುಕೊಂಡು ನಾವು ಇನ್ನು ಹೆಚ್ಚಾಗಿ ನಿನ್ನ ವಾಕ್ಯದಲ್ಲಿ ನಾವು ನುರಿತರಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡುವಂತ ಪ್ರಿಯ ಭಕ್ತರಿಗೆ ಬೇಕಂತ ನಿನ್ನ ಒಂದು ಪರಿಶುದ್ಧಾತ್ಮನ ಸಹಾಯವನ್ನು ಅನುಗ್ರಹಿಸು. ಈ ಎಲ್ಲ ಕಾರ್ಯಕ್ರಮಗಳು ನಿನ್ನ ಒಂದು ಸಭೆಯ ಒಳಿತಿಗಾಗಿಯೂ ಹಾಗೂ ಒಂದು ಆತ್ಮಿಕ ಉಜ್ಜೀವನಕ್ಕಾಗಿಯೂ ಆಗಲಿಕ್ಕೆ ಆಗುವ ಹಾಗೆ ಕೃಪೆಯನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಈ ಒಂದು ಕೂಟಕ್ಕೆ ಭಾಗಿಯಿರುವಂತಹ ಎಲ್ಲರನ್ನು ಸಹ ನೀನು ಆಶೀರ್ವದಿಸಿ ಬಲಪಡಿಸಿ ನಡೆಸು. ಅವ್ರಿಗೆ ಬೇಕಂತ ಜ್ಞಾನ ವಿವೇಕಗಳನ್ನು ಅನುಗ್ರಹಿಸಿ ಆ ಒಂದು ಕೇಳುವಂತ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟು ನಿನ್ನ ಆತ್ಮಿಕ ಬೆಳವಣಿಗೆಗೆ ಅದು ಅನುಕೂಲವಾಗುವಂತೆ ಕೃಪೆಯನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಹೇಗೂ ಸ್ವಾಮಿ ಈ ಒಂದು ಕಾರ್ಯಕ್ರಮದ ಆದಿಯೂ ಅಂತ್ಯವೂ ನೀನಾಗಿದ್ದುಕೊಂಡು ನಿನ್ನ ಒಂದು ಕೃಪೆಯಲ್ಲಿ ನಡೆಸಬೇಕೆಂದು ನಮ್ಮ ಪ್ರಭು ರಕ್ಷಕನು ವಿಮೋಚಕನು ಆದ ಯೇಸು ಸ್ವಾಮಿ ಉದ್ದೇಶದಲ್ಲಿ ಬೇಡಿಕೊಳ್ತೇವೆ ತಂದೆಯೇ. ಆಮೆನ್ ಆಮೆನ್. ಆಮೆನ್. ಸೊ ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರೆ, ಈ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆ ಅಂತ ರಿಚರ್ಡ್ ಬ್ರದರ್ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರಿಂದಲೂ ಕರ್ತನ ದೇಸ್ಕೋಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಸೊ ನನ್ನ ಇದು ನಿಮ್ಗೆ ಕಾಣಿಸ್ತಾ ಇದೆ ಅನಿಸ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ಈ ಒಂದೊಂದು ಸತ್ಯವೇದಲ್ಲಿರುವಂತ ಕ್ವಿಜ್, ಬೈಬಲ್ ಕ್ವಿಜ್ ಬಗ್ಗೆ ನಾವೊಂದು ಹೊಸದಾದಂತ ಅಂದ್ರೆ ಫಸ್ಟ್ ಪಾರ್ಟ್ ಸ್ಟಾರ್ಟ್ ಮಾಡಿದ್ವಿ. ಇದು ಹಾಗೆ ನಿರಂತರವಾಗಿ ನಡೀಬೇಕು, ತುಂಬಾ ಪ್ರಯೋಜನವಾಗಿರುತ್ತೆ. ಸೊ ಈ ಒಂದು ಕ್ವಿಜ್ ಅಲ್ಲಿ ನಾವು ನಿಮ್ಗೆ 1 ರಿಂದ 10 ಅಧ್ಯಾಯಗಳು ಬೈಬಲ್ ಕ್ವಿಜ್ ಬಗ್ಗೆ ನಿಮ್ಗೆ ಓದ್ಕೊಳಕ್ಕೆ ಹೇಳಿದ್ವಿ ಅಲ್ವಾ. ಖಂಡಿತವಾಗ್ಲಿ ನೀವೆಲ್ಲರೂ ಓದಿರ್ತೀರಾ. ಮೊದಲನೇದಾಗಿ ಈ ಕ್ವಿಜ್ ರೂಲ್ಸ್ ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಮತ್ತೊಂದ್ಸರಿ ನಿಮ್ಗೆ ಕ್ವಿಜ್ ರೂಲ್ಸ್ ನ ಕ್ಲಿಯರ್ ಆಗಿ ಹೇಳಿರ್ತೀನಿ, ಅದ್ರ ಮೇಲೆ ನೀವು ಅದನ್ನ ಇದ್ ಮಾಡ್ಕೊಳ್ಳಿ. ಕ್ವಿಜ್ ರೂಲ್ಸ್ ಮೊದಲೇ ನಾವು ವಾಟ್ಸಪ್ ಅಲ್ಲಿ ಹಾಕಿದ್ವಿ, ಅದ್ರ ಪ್ರಕಾರ ನೀವು ಅದನ್ನ ಮಾಡ್ಬೇಕು ಅಲ್ವರಾ. ಸೊ ಏನೇ ಒಂದು ಪ್ರಶ್ನೆ ಕೇಳಿದಾಗ ದಯವಿಟ್ಟು ನೀವು ಅದನ್ನ ಕೇರ್ಫುಲ್ ಆಗಿ ಕೇಳ್ಬಿಟ್ಟು ನಾವು ಉತ್ತರ ಕೊಡಿ ಅಂದಾಗ ನೀವು ಹ್ಯಾಂಡ್ ರೈಸ್ ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಯಾವುದೇ ಪ್ರಶ್ನೆ ಕೇಳಿದ್ಮೇಲೆ ಅದು ಉತ್ತರ ಕೊಟ್ಟಾದ್ಮೇಲೆ ಅದು ತಪ್ಪೋ ಸರಿನೋ, ಸೊ ಇನ್ನೊಬ್ರು ದಯವಿಟ್ಟು ಏನ್ ಮಾಡ್ಬೇಡಿ ಅಂದ್ರೆ ಇದು ತಪ್ಪು ಇದು ಸರಿ ಅಂತ ಅಲ್ಲಿ ಗ್ರೂಪ್ ಅಲ್ಲಿ ಏನು ಡಿಸ್ಕಷನ್ ಮಾಡ್ಕೋಬಾರ್ದು. ಓಕೆನಾ. ಸೊ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅದು ಉತ್ತರ ಸರಿನಾ ತಪ್ಪ ಅಂದ್ಬಿಟ್ಟು ನಾವ್ ಹೇಳ್ತೀವಿ. ಯಾರು ಅದಕ್ಕೆ ಉತ್ತರ ಹೆಸರು ಕರಿತೀವೋ ಅವ್ರು ಮಾತ್ರ ಏನ್ ಮಾಡಿ ದಯವಿಟ್ಟು ನೀವು ಉತ್ತರಗಳನ್ನ ನೀವು ಹೇಳಿ, ಮಿಕ್ಕಿದವರು ನೀವು ಅದನ್ನ ಗಮನಿಸ್ತಾ ಇರಿ. ನಂತರ ಯಾರು ಉತ್ತರ ಹೇಳ್ತೀವಿ ಅವ್ರನ್ನ ಬಿಟ್ಟು ಬೇರೆ ಯಾರು ಉತ್ತರ ಹೇಳ್ಬೇಕಾಗಿಲ್ಲ. ಸೊ ಒಬ್ಬರ ನಂತರ ಒಬ್ಬರು ಅದನ್ನ ಹೇಳಿ. ಆದಷ್ಟು ಬೈಬಲ್ನ ನೋಡ್ಕೋಬರ್ರಿ, ನಿಮ್ ಮೊಬೈಲ್ ಅಲ್ಲೂ ನೋಡ್ಬೇಡಿ ಅಲ್ವಾ. ಸೊ ನಿಮ್ಮ ಕೈಯಲ್ಲಿ ಬೈಬಲ್ ಸತ್ಯವಾದ ಇಟ್ಕೊಂಡು ನೋಡ್ಕೋಬರ್ರಿ. ಆದ್ರೆ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ಹೇಳಿ ಪ್ರಾಮಾಣಿಕವಾಗಿ. ಗೊತ್ತಿಲ್ದ್ರೆ ಇದ್ದಾಗ ಏನೋ ಚಿಂತೆ ಇಲ್ಲ, ಯಾಕಂದ್ರೆ ಇಲ್ಲಿ ನಾವೆಲ್ಲರೂ ಕಲಿಯಕ್ ಬಂದಿರೋದು. ಆದ್ರಿಂದ ಯಾರು ತುಂಬಾ ಇದು ಅಂತ ಹೇಳಕ್ಕಿಂತ ಹೆಚ್ಚಾಗಿ ಈ ಸರಿ ನಾವೇನ ಮಿಸ್ ಮಾಡಿದ್ರು ಮುಂದಿನ ಸರಿ ಆದ್ರೂ ದೇವಾಕ್ಯನ ಸರಿಯಾಗಿ ಓದಿ ಮತ್ತೆ ಹೇಳುವಂತ ಒಂದು ಅವಕಾಶ ನಮ್ಗೆ ಸಿಕ್ಕೇ ಸಿಗುತ್ತೆ. ಆದ್ರಿಂದ ಯಾರು ಸಹ ಇಲ್ಲಿ, ಯಾಕಂದ್ರೆ ನಾವು ಇಲ್ಲಿ ಝೂಮ್ ಅಲ್ಲಿ ನಿಮ್ಮನ್ನ ಗಮನಿಸಲ್ಲ, ನೀವಲ್ಲಿ ಇದನ್ನ ಹೇಳ್ತಾ ಇರ್ತೀರ. ಆದ್ರಿಂದ ದಯವಿಟ್ಟು ನಿಮ್ಗೆ ಎಷ್ಟು ಉತ್ತರ ಕರೆಕ್ಟ್ ಆಗಿ ಗೊತ್ತಿರುತ್ತೋ ಅಷ್ಟು ಮಾತ್ರ ನೀವು ಹೇಳಿ. ಅದೇ ರೀತಿಯಾಗಿ ನಿಮ್ಗೆ ಏನ್ ಪ್ರಶ್ನೆ ಇದೆಯಾ ಆ ಪ್ರಶ್ನೆ ಸ್ಕ್ರೀನ್ ಅಲ್ಲಿ ಬರುತ್ತೆ,
ಅದ ಆನ್ಸರ್ ಕೂಡ ಬರುತ್ತೆ. ಕೆಲವೊಂದು ಆನ್ಸರ್ಸ್ ನಾವು ಇದ್ ಮಾಡಿಲ್ಲ, ಬಟ್ ಆನ್ಸರ್ ನೀವು ಹೇಳ್ತೀವಿ, ಅದ್ಲ ಪ್ರತಿಯೊಂದಕ್ಕೆ ಆನ್ಸರ್ ಹೇಳ್ತೀವಿ. ದಯವಿಟ್ಟು ಎಲ್ಲಾ ಪ್ರಶ್ನೆಗಳು ನಿಮ್ಗೆ ಪ್ರಶ್ನೆಯೂ ನಿಮ್ಗೆ ಸ್ಕ್ರೀನ್ ಅಲ್ಲೇ ಬರುತ್ತೆ, ಸ್ಕ್ರೀನ್ ಅಲ್ಲಿ ನೋಡಿ ನೀವೇನ್ ಮಾಡಬಹುದು ಅದನ್ನ ಹೇಳ್ಬಹುದು. ಸೊ ಫೈನಲ್ ಕನ್ಕ್ಲೂಷನ್ಸ್, ಇದ್ರ ಬಗ್ಗೆ ಏನಿದೆ ಕನ್ಕ್ಲೂಷನ್ಸ್ ಇದೆಯೋ, ನಮ್ಮ ಗ್ರೂಪ್ ಅಡ್ಮಿನ್ಸ್ ಆಗಿರೋ ನಮ್ಮ ರಾಜು ಬ್ರದರ್ ಆಗ್ಲಿ, ನಾವಾಗ್ಲೇ ಅದನ್ನ ತಿಳಿಸ್ಕೊಡ್ತೀವಿ. ಆದ್ರಿಂದ ಕ್ಲಿಯರ್ ಆಗಿ ಕೇಳಿ ಆನ್ಸರ್ ಮಾಡಿ. ಓಕೆನಾ, ಎಲ್ರು ರೆಡಿ ಆಗಿದ್ದೀರಾ? ಎಲ್ರು ಸಿದ್ಧವಾಗಿದ್ದೀರಾ? ಕ್ವಶನ್ ಕೇಳನ್ವಾ? ಜೂಮ್ ಅಲ್ಲಿ ನೀವು ಹ್ಯಾಂಡ್ ರೈಸ್ ಮಾಡೋದು ನಿಮ್ಗೆ ಮೊದಲೇ ತಿಳಿಸ್ಕೊಟ್ಟಿದ್ದಾರೆ. ಆ ಸಿಂಬಲ್ ಆಪ್ಷನ್ ಮಾತ್ರ ದಯವಿಟ್ಟು ನೀವು ಯೂಸ್ ಮಾಡಿ, ನೋಡ್ತೀವಿ ಯಾರು ಹ್ಯಾಂಡ್ ರೈಸ್ ಮಾಡ್ತಾರೆ ನೋಡ್ಬಿಟ್ಟು ಅವ್ರ ಪ್ರಕಾರ ಹೆಸರು ಕರೀತೀವಿ. ನನ್ನ ವಾಯ್ಸ್ ನಿಮ್ಗೆ ಕ್ಲಿಯರ್ ಎಲ್ರಿಗೆ ಕೇಳಿಸ್ತಾ ಇದೆಯಾ? ಸರಿ, ಈಗ ಒಂದ್ ಕೆಲಸ ಮಾಡಿ, ಯಾರು ಮಾತಾಡ್ಬೇಡಿ, ನನ್ ಕಿಸಿಗೆ ಹೋಗಿಂತ ಮುಂಚೆ ನನ್ ವಾಯ್ಸ್ ಕೇಳಿಸ್ತಾ ಇದೆ ಅನ್ನೋರೆಲ್ಲರೂ ನೀವು ಗ್ರೂಪ್ ಅಲ್ಲಿ ಜೂಮ್ ಅಲ್ಲಿ ಮಾತ್ರ ಹ್ಯಾಂಡ್ ರೈಸ್ ಮಾಡಿ ನೋಡೋಣ, ಎಷ್ಟು ಜನ ಮಾಡ್ತೀರಾ ನೋಡೋಣ. ಕೇಳಿಸ್ತಾ ಇದೆ ಅನ್ನೋರು ಗ್ರೂಪ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಗುಡ್ ಗುಡ್ ಗುಡ್. ಬಸವರಾಜ್ ಬ್ರದರ್, ವಿಜಯ ಸಿಸ್ಟರ್, ಮೇನಕಾ ಸಿಸ್ಟರ್, ನಿರ್ಮಲಾ ಸಿಸ್ಟರ್, ಗುಡ್. ರೇಷ್ಮಾ ಸಿಸ್ಟರ್, ಅನಿತಾ ಸಿಸ್ಟರ್, ಗುಡ್ ಗುಡ್ ಗುಡ್, ವೆರಿ ಗುಡ್. ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಎಲ್ರು ಗೊತ್ತಿದೆ, ಇದೇ ತರ ನೀವೇನ್ ಮಾಡಿ ಅದನ್ನ ಮೇಂಟೈನ್ ಮಾಡಿ. ಓಕೆನಾ? ಸೊ ಹ್ಯಾಂಡ್ ರೈಸ್ ಮಾಡೋದು, ಹ್ಯಾಂಡ್ನ ಕೆಳಗೆ ಇಳಿಸೋದು ಗೊತ್ತಿರ್ಬೇಕು. ತುಂಬಾ ಹೊತ್ತಿಟ್ಕೊಳ್ಬೇಡಿ, ಕಷ್ಟ ಆಗುತ್ತೆ ನಿಮ್ಗೆ. ನೀವೇನು ಹಾಗೆ ಬಿಟ್ರೆ ಏನು ಚಿಂತೆ ಇಲ್ಲ, ಯಾಕಂದ್ರೆ ಕನ್ಫ್ಯೂಷನ್ ಆಗೋದ್ ಬೇಡ ಅಂತ ಅಷ್ಟೇ. ಮುಗಿದ ತಕ್ಷಣ ಅದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಎನಿವೆ, ಸೊ ಇಲ್ಲಿ ನೀವು ಗಮನಿಸ್ಬೇಕಾಗಿರೋದು, ನಾವು ಹೇಳುವಂತ ಕೇಳುವಂತ ಪ್ರಶ್ನೆನ ನಿಮ್ಮ ಕಿವಿ ಶಾರ್ಪ್ ಆಗಿ ಇಲ್ಲಿ ಕ್ಲಿಯರ್ ಆಗಿ ಗಮನಿಸ್ಕೊಳ್ಳಿ. ಇಲ್ಲ ಅಂದಾಗ ಪವರ್ ಪಾಯಿಂಟ್ ನ ಗಮನಿಸಿ, ಪವರ್ ಪಾಯಿಂಟ್ ಅಲ್ಲೇ ಬರುತ್ತೆ, ಅದನ್ನ ನೀವು ಏನ್ ಮಾಡ್ಬೋದು ಓದ್ಕೊಬಹುದು. ಓದ್ಕೊಂಡು ನಾವು ಆನ್ಸರ್ ಹೇಳಿ ಅಂದಾಗ ನೀವು ಅದನ್ನ ಹೇಳ್ಬೋದು. ಓಕೆನಾ? ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಓಕೆನಾ? ಈಗ ಪ್ರಶ್ನೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಪ್ರಶ್ನೆ ಕೇಳಿದ ನಂತರ ಉತ್ತರ ನಾನು ಯಾರು ಹೇಳಕ್ ಕೇಳ್ತೀನೋ ಅವ್ರು ಮಾತ್ರ ನೀವು ಹೇಳ್ಬೇಕು. ಯಾರು ಹ್ಯಾಂಡ್ ರೈಸ್ ಮಾಡಿರ್ತಾರೋ ಅವ್ರಿಗೆ ಕೇಳ್ತೀನಿ, ಅವ್ರು ಮಾತ್ರ ನೀವು ಹೇಳ್ಬೇಕು. ಓಕೆನಾ? ಕ್ವಶನ್ ನಂಬರ್ ಒನ್, ಪ್ರಶ್ನೆ ಸ್ಟಾರ್ಟ್ ಆಗಿದೆ. ಒಂದ್ ನಿಮಿಷ. ಓಕೆ, ಚಾಪ್ಟರ್ ಗೊತ್ತಿದೆಯಲ್ಲ, ಒಂದರಿಂದ ಹತ್ತು ಅಧ್ಯಾಯಗಳು ಮಾತ್ರ ಕೇಳ್ತಾ ಇದ್ವಿ. ಆದ್ರಿಂದ ಅದ್ರೊಳಗೆ ಎಲ್ಲಾ ಪ್ರಶ್ನೆ ನಾವು ಹೇಳಕ್ ಕೇಳುವಂತ ಪ್ರಶ್ನೆ ಎಲ್ಲ ನೀವು ಅದಕ್ಕೋಸ್ಕರ ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಆನ್ಸರ್ ಮಾಡಂಗಿಲ್ಲ. ಏನ್ ಪ್ರಶ್ನೆ ಕೇಳಿರ್ತೀವೋ ಆದಿಕಾಂಡದಲ್ಲಿ ಮಾತ್ರ, ಬೇರೆ ಯಾವುದೇ ಬುಕ್ ಇರಲ್ಲ, ಅದು ಫಸ್ಟ್ ಇಂದ ಟೆಂತ್ ಚಾಪ್ಟರ್ ಅವ್ರಲ್ಲಿ ಹೊರಡೇ ಇರುತ್ತೆ. ಅಷ್ಟರಲ್ಲೇ ನೀವು ಓದಿರ್ತೀರ ಖಂಡಿತವಾಗ್ಲು ಆನ್ಸರ್ ಮಾಡ್ತೀರ ಅಂತ ನಂಬ್ಕೊಂಡಿದ್ದೀವಿ. ಖಂಡಿತವಾಗ್ಲು ಅದ್ರ ಪ್ರಕಾರ ಆನ್ಸರ್ ಮಾಡಿ. ಓಕೆನಾ? ಸೊ ಫಸ್ಟ್ ಕ್ವಶನ್, ಏನಂದ್ರೆ, ಭೂ ಮೃಗಗಳನ್ನು ಪಶುಗಳನ್ನು ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದನ್ನು ಎಷ್ಟನೇ ದಿನದಲ್ಲಿ ದೇವರು ಉಂಟು ಮಾಡಿದನು? ವಿಚ್ ಡೇ ಗಾಡ್ ಕ್ರಿಯೇಟೆಡ್ ಆಲ್ ಟೈಪ್ ಆಫ್ ಬೀಸ್ಟ್ ಕ್ಯಾಟಲ್ ಅಂಡ್ ಎವ್ರಿಥಿಂಗ್ಸ್ ಕ್ರೀಪೆತ್ ಅಪಾನ್ ಅರ್ತ್? ಗುಡ್. ಸೊ ನಮ್ಮ ರೇಷ್ಮಾ ಸಿಸ್ಟರ್ ಫಸ್ಟ್ ಹ್ಯಾಂಡ್ ರೈಸ್ ಮಾಡಿದರೆ ಸ್ಟಾರ್ಟ್. ಯಾರು ಉತ್ತರ ಹೇಳಕ್ ಸಿದ್ಧವಾಗಿದ್ರೆ ನಿಮ್ಮ ಹ್ಯಾಂಡ್ ರೈಸ್ ಮಾಡಿ, ನಾನು ಯಾರ ಹೆಸರು ಕರಿತೀನೋ ಅವ್ರ ಉತ್ತರ ಹೇಳಿ. ಗುಡ್ ಗುಡ್. ಸರಿ, ಓಕೆ, ನಮ್ಮ ಸಿಸ್ಟರ್ ರೇಷ್ಮಾ ಸಿಸ್ಟರ್ಗೆ ಫಸ್ಟ್ ಆಪ್ಷನ್ ಕೊಡೋಣ. ರೇಷ್ಮಾ ಸಿಸ್ಟರ್ ಆನ್ಸರ್ ಹೇಳಿ ಸಿಸ್ಟರ್. ಆರನೇ ದಿನದಲ್ಲಿ ಸಿಸ್ಟರ್ ಆರನೇ ದಿನ ಅಂತ ಹೇಳಿದರೆ. ಸುಗುಣ ಸಿಸ್ಟರ್ ನಿಮ್ದು ಆರನೇ ದಿನದಲ್ಲಿ ಬ್ರದರ್? ಕರೆಕ್ಟ್. ಎಲ್ತರದ ಸಿಸ್ಟರ್? ನಿರ್ಮಲ ಸಿಸ್ಟರ್ ಫಿಫ್ತ್ ಡೇ ಬ್ರದರ್. ಫಿಫ್ತ್ ಡೇನಾ ಸಿಕ್ಸ್ತ್ ಡೇನಾ? ಫಿಫ್ತ್ ಡೇ, ಐದನೇ ದಿನ. ಐದನೇ ದಿನ ಯಾರ್ ಹೇಳ್ತಾರ? ಇದು ನಿರ್ಮಲ ಸಿಸ್ಟರ್? ಹೌದು, ನಿರ್ಮಲ ಸಿಸ್ಟರ್ ಫಿಫ್ತ್ ಡೇ ಹೇಳ್ತಾ ಇದಾರೆ. ಗುಡ್, ನೋಡೋಣ. ಸೊ ನೆಕ್ಸ್ಟ್ ಬಸವರಾಜ್ ಬ್ರದರ್, ನೀವು ಸಿಕ್ಸ್ತ್ ಡೇ ಬ್ರದರ್? ಲಾಸ್ಟ್ ಡೇ ಸಿಕ್ಸ್ತ್. ಏನು ಎಲ್ರು ಎಲ್ರು ಸಿಕ್ಸ್ತ್, ಒಬ್ಬರು ಮಾತ್ರ ಐದನೇ ದಿನ ಹೇಳ್ತಿದ್ರಲ್ಲ. ಓಕೆ. ಪೂರ್ಣಿಮಾ ಸಿಸ್ಟರ್ ನೀವು? ಐದನೇ ದಿನ ಬ್ರದರ್. ಐದು, ಇಬ್ರು ಐದು ಇದಾರೆ. ಗುಡ್. ನಿರ್ಮಲ ಸಿಸ್ಟರ್ ಮತ್ತೆ ಪೂರ್ಣಿಮಾ ಸಿಸ್ಟರ್ ಐದನೇ ದಿವಸ ಅಂತ ಹೇಳ್ತಿದ್ರೆ. ಓಕೆ. ಅನಿತಾ ಸಿಸ್ಟರ್? ಐದು, ಐದನೇ ದಿನ ಬ್ರದರ್. ಓಕೆ, ಅನಿತಾ ಸಿಸ್ಟರ್ ಐದು. ಸರಿ, ಬೇರೆ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ, ಆನ್ಸರ್ ನೋಡ್ಬಿಡನ್ವಾ? ಹಾ, ಮೂರ್ ಜನ ಐದು ಅಂತ ಹೇಳಿದ್ರ, ಕೆಲವರು ಆರು ಅಂತ ಹೇಳಿದ್ರ. ಓಕೆ, ಸೊ ಆನ್ಸರ್ ನೋಡೋಣ. ದೇವರು ಅದರ ಜಾತಿಗಳ ಭೂಮಿಗಳು, ಅವರ ಜಾತಿಗಳ ಪಶುಗಳು, ತನ್ನ ಜಾತಿಗಳಾಗಿ ಇಲ್ಲ. ಆನ್ಸರ್ ಹಾಕಿದ್ಯಾ? ಇಲ್ಲ ಇಲ್ಲ ಬ್ರದರ್. ಇಲ್ಲ ಬ್ರದರ್. ಮೂರನೇ ದಿನದಲ್ಲಿ ಬೈಬಲ್ ಓಪನ್ ಮಾಡ್ಬೇಡ್ರಿ. ಮೂರನೇ ದಿನ ಬೈಬಲ್ ಓಪನ್ ಮಾಡ್ಕೋಬೇಡ್ರಿ. ಸೊ ಆರನೇ ದಿನ ಅನ್ನೋದು ಸರಿಯಾದ ಆನ್ಸರ್. ಸಿಕ್ಸ್ತ್ ಡೇ. ಓಕೆ, ಇಲ್ಲೊಂದು ಅದು ಉತ್ತರ ಬರ್ಬೇಕಾಯ್ತು ವಾಕ್ಯದಲ್ಲಿ, ನೆಕ್ಸ್ಟ್ ವಾಕ್ಯದಲ್ಲಿ ಬರುತ್ತೆ. ಸೊ ಇರ್ಲಿ, ಆರನೇ ದಿನ ಅನ್ನೋದು ಸರಿಯಾದ ಆನ್ಸರ್.
ಅಲ್ವಾ. ದೇವ್ರ ಏನ್ ಮಾಡ್ತಾರೆ, ಮನುಷ್ಯರನ್ನು ಪ್ರಾಣಿಗಳನ್ನು ಒಂದೇ ದಿನದಲ್ಲಿ ಉಂಟು ಮಾಡ್ತಾರೆ, ಆರನೇ ದಿನ ಅಲ್ವಾ. ಐದನೇ ದಿನ ಅಲ್ಲ ಇಲ್ಲಿ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಇದ್ ಮಾಡೋಣ. ಎಲ್ಲ ಆನ್ ರೈಸ್, ಕೈ ನಿಲ್ಸ್ಬಿಡಿ ಕಡೆ, ಹಂಗೆ ಇಟ್ಕೊಂಡ್ರೆ ಚಿಂತೆ ಇಲ್ಲ, ಅದನ್ನ ಅವ್ರಿಗೆ ಕೇಳ್ತೀನಿ. ನೆಕ್ಸ್ಟ್ ಕ್ವಶನ್, ಮೂರನೇ ನದಿಯ ಹೆಸರೇನು? ವಾಟ್ ಇಸ್ ದಿ ನೇಮ್ ಆಫ್ ದಿ ಥರ್ಡ್ ರಿವರ್? ಮೂರನೇ ನದಿಯ ಹೆಸರೇನು? ನಿರ್ಮಲ ಸಿಸ್ಟರ್, ರೇಷ್ಮಾ ಸಿಸ್ಟರ್, ಜಯ ಸಿಸ್ಟರ್, ಪೂರ್ಣಿಮಾ ಸಿಸ್ಟರ್. ಓಕೆ, ಸ್ಟಾರ್ಟ್ ನೋ. ನಾವು ನಮ್ಮ ರೇಷ್ಮಾ ಸಿಸ್ಟರ್ಗೆ ಕೇಳೋಣ. ಸಿಸ್ಟರ್ ರೇಷ್ಮಾ ಸಿಸ್ಟರ್, ನೀವೇ ಹೇಳಿ ಫಸ್ಟ್ ಆನ್ಸರ್. ಏನು? ಇದೇ ಕೇಳ್. ಗುಡ್ ಗುಡ್. ಸರಿ, ಹೊಸಬ್ರಿ ಕೇಳೋಣ. ಸಿಸ್ಟರ್ ರಾಧಿಕಾ ಸಿಸ್ಟರ್ ಹೇಳಿ. ರಾಧಿಕಾ ಸಿಸ್ಟರ್ ಕೇಳಿಸ್ಲಿಲ್ಲ. ಸುಗುಣ ರಾಣಿ ಸಿಸ್ಟರ್ ನಿಮ್ ಹೆಸರು ಇಲ್ಲ, ಏನು ನೀವೇನು ಅದ್ರಲ್ಲಿ ಝೂಮ್ ಅಲ್ಲಿ ಹಾಕಿದ್ರೆ ಅದನ್ನೇ ನೋಡ್ಕೊಂಡು ಕೇಳ್ತಾ ಇದೀನಿ ನಾನು. ಓಕೆ, ನೀವೇ. ಮತ್ತೆ ಇನ್ ಯಾರು, ಬೇರೆ ಯಾರು ಹೇಳ್ತೀರಾ? ಬೇರೆ ಯಾರಿದ್ದೀರಾ? ಸಿಸ್ಟರ್ ಇದೆ ನೋಡಿ, ವಿಜಯ ಸಿಸ್ಟರ್. ವಿಜಯ ಸಿಸ್ಟರ್ ನದಿಗಳಂತ ಸಬ್ಜೆಕ್ಟ್ ಕೇಳಿರ್ತೀರ, ಅದರಿಂದ ಇದು ಈಸಿ ಆಗಿರುತ್ತೆ ನಿಮ್ಗೆ. ನೀವೇ ನೋಡೋಣ. ಸೊ ಮೂರನೇ ನದಿಯ ಹೆಸರು ಇದೇಕೇಲ್. ಕರೆಕ್ಟ್ ಆನ್ಸರ್. ಎಲ್ರು ಆಲ್ಮೋಸ್ಟ್ ಕರೆಕ್ಟ್ ಆನ್ಸರ್ ನ ಕೊಟ್ಟಿದ್ದೀರಾ. ಗುಡ್ 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 ಗುಡ್. ಓಕೆ, ಸರಿ, ಯಾರೆಲ್ಲ ಇದೇ ಕೆಲ ಅಂತ ಮೈಂಡ್ ಇಟ್ಟಿದ್ರು ಎಲ್ರು ಸರಿಯಾದ ಆನ್ಸರ್. ಓಕೆನಾ, ನೆಕ್ಸ್ಟ್ ಕ್ವಶನ್ ಹೋಗೋಣವಾ? ಸೊ ನಾವು ಈ ಸರಿ ಫಸ್ಟ್ ನೀವು ಇದ್ ಮಾಡೋದ್ರಿಂದ ಇದನ್ನ ಇದರಲ್ಲಿ ಮಾರ್ಕ್ಸ್ ಎಲ್ಲ ಏನು ಪ್ಲಾನ್ ಮಾಡಿಲ್ಲ ನೆಕ್ಸ್ಟ್ ಟೈಮಿಂದ, ಯಾಕಂದ್ರೆ ಮೊದಲೇ ದಿನ ಅಲ್ವಾ. ನೆಕ್ಸ್ಟ್ ಟೈಮಿಂದ ಅದಕ್ಕೆ ಕೆಲವೊಂದು ಪ್ಲಾನ್ ಮಾಡ್ಕೊಂಡು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗೋಣ. ಸೊ ಜಸ್ಟ್ ಅದಕ್ಕೆ ಏನ್ ಮಾಡಿ ಕರೆಕ್ಟ್ ಆನ್ಸರ್ ಮಾತ್ರ ನೀವು ಈಗ ಹೇಳ್ತಾ ಇರಿ. ನೆಕ್ಸ್ಟ್ ಕ್ವಶನ್, ಯಾರ ಸಹೋದರನ ರಕ್ತವು ಭೂಮಿಯ ಏನಂತಿದೆ ಭೂಮಿಯಿಂದ ದೇವರನ್ನು ಕೂಗುತ್ತದೆ? Whose brother's blood voice crieth unto God from the ground? Pa, ijana ella takatakan ready agidra. Good, nodana yar kelbeka da desire madbeka nan iga. Menaka sister heli, nam Reshma sister ellathu first bandu bartare, avar takkanta andre desire martare. Menaka sister heli, ಯಾರ ಸಹೋದರ ರಕ್ತದ ಸ್ವರವು ಭೂಮಿಯಿಂದ ದೇವರನ್ನು ಕೂಗುತ್ತದೆ? ಕ್ಲೀನ್ ಆಗಿ ಅರ್ಥ ಮಾಡ್ಕೊಬೇಕು. ಮೇನಕ ಸಿಸ್ಟರ್ ನೀವೇಳಿ, ಮೇನಕ ಸಿಸ್ಟರ್ ಹೇಳಿ ನೀವೇಳಿ. ಬೇಕಾಗಿರೋ ಹೆಸರು ಮಾತ್ರ ಒಂದೇ ಹೆಸರು ಹೇಳ್ಬೇಕು. ಯಾರ ಸಹೋದರನ ರಕ್ತದ ಸ್ವರವು ಭೂಮಿಯಿಂದ ದೇವರನ್ನು ಕೂಗುತ್ತದೆ? ಒಬ್ರು ಹೇಳ್ಬೇಕು, ನಾನು ಯಾರ ಹೆಸರು ಹೇಳ್ತೀನಿ ಅವ್ರ ಮಾತ್ರ ಹೇಳಿ, ಎಲ್ರು ಕೂಗ್ಬೇಡಿ. ನಾನು ಯಾರು ಹೇಳ್ತೀನಿ ಅವ್ರು. ರಾಧಿಕಾ ಸಿಸ್ಟರ್ ನೀವು? ಕಾಯಿನ ತಮ್ಮನ್ ಬ್ರದರ್. ರೇಷ್ಮಾ ಸಿಸ್ಟರ್ ಇಲ್ಲಿ ಬೇರೆ ಯಾರು ಆನ್ ರೈಸ್ ಮಾಡ್ತಾ ಇಲ್ಲ, ಬೇರೆ ಕೆಲವರ ಮಾಡ್ತಾ ಅವಾಗಿಂದ ಬರ್ತಾ ಇದಾರೆ. ಓಕೆ, ಮ್ಯಾಗಿ ಸಿಸ್ಟರ್ ಇದೀರಾ ಲೈನ್ ಅಲ್ಲಿ? ಮ್ಯಾಗಿ ಸಿಸ್ಟರ್, ಹಲೋ. ಓಕೆ, ಎಲ್ರು ಎಲ್ರು ಆನ್ಸರ್ ಮಾಡಿ, ಎಲ್ರು ಆನ್ಸರ್ ಮಾಡಿ. ಓಕೆ, ಸಿಸ್ಟರ್ ನಿರ್ಮಲ ಸಿಸ್ಟರ್ ಹೇಳಿ. ನಿರ್ಮಲ ಸಿಸ್ಟರ್ ಹೇಬೆಲಿನ ರಕ್ತ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಇವರು ಅನಿತಾ ಸಿಸ್ಟರ್ ಸಹೋದರ ನೋಡನ್ವ ಕರೆಕ್ಟ್ ಆನ್ಸರ್ ಏನಿದೆ ಅನ್ಬಿಟ್ಟು. ಸುನಂದ ಸಿಸ್ಟರ್ ಬೇರೆ ಯಾರಾದ್ರೂ ಹೇಳ್ತೀರಾ? ಸುನಂದ ಸಿಸ್ಟರ್ ಹೆಬೆಲನದಾದರೂ ಸಹೋದರ ಆನ್ಸರ್. ಯಾರು ಬೈಬಲ್ ನೋಡ್ತಾ ಇಲ್ಲ ತಾನೆ ಯಾರು? ಇಲ್ಲ ಬ್ರದರ್. ಎಲ್ಲ ಆನ್ ಕೆಳಗೆ ಇಳಿಸಿ, ಎಲ್ಲ ಕೈ ಇಳಿಸ್ಬಿಡಿ.
ಇಳಿಸ್ಬಿಟ್ಟಿ ಎಲ್ಲ ಇಳಿಸಿದ್ರಾ ಯಾರ್ ಬೈಬಲ್ ನೋಡ್ತಾ ಇದ್ರ ಮಾತ್ರ ಹ್ಯಾಂಡ್ ರೈಸ್ ಮಾಡಿ ಅಲ್ಲಿ ಸುನಂದರ ಸಿಸ್ಟರ್ ಹ್ಯಾಂಡ್ ರೈಸ್ ಮಾಡಿ ನಿನ್ನ ಸಹೋದರ ರಕ್ತದ ಸ್ವರವು ಭೂಮಿಯಿಂದ ನನ್ನನ್ನು ಕೂಗುತ್ತದೆ. ನಿನ್ನ ಸಹೋದರ ಅಂದ್ರೆ ಕಾಯಿನನು, ಕಾಯಿನನ ಅರ್ಥ ಮಾಡ್ಕೊಳ್ಳಿ. ಯಾರ ಸಹೋದರನ ರಕ್ತ ಅಂದ್ರೆ ಕಾಯಿನನ ಸಹೋದರ ಆಬೆಲ್, ಅವನ ರಕ್ತ ಏನಾಗ್ತಿದೆ ಅಲ್ಲಿ ದೇವ್ರನ್ನ ಕುಕ್ತಾ ಇದೆ. ಕಾಯಿನ್ ಸರಿಯಾದ ಆನ್ಸರ್. ಆಬೆಲ್ ರಕ್ತ ಆದ್ರೆ ಆತನ ಸಹೋದರ ಕಾಯಿನ್. ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಮುಂದಿನ ಕ್ವಶನ್, ಸತ್ಯ ವೇದದಲ್ಲಿ ತಿಳಿಸಲಾದ ಮೊದಲನೆಯ ಪಟ್ಟಣದ ಹೆಸರೇನು? ನೋಡೋಣ ಎಷ್ಟು ಜನ ಟಕ್ಕ ಟಕ್ಕ ಅಂತ ಹ್ಯಾಂಡ್ ರೈಸ್ ಮಾಡ್ತೀರಂತ. ರೇಷ್ಮಾ ಸಿಸ್ಟರ್ ಹ್ಯಾಂಡ್ ರೈಸ್ ಮಾಡಿದಿರ. ಸತ್ಯವೇದದಲ್ಲಿ ತಿಳಿಸಲಾದ ಮೊದಲನೇ ಪಟ್ಟಣದ ಹೆಸರೇನು? ವಿಚ್ ಇಸ್ ದಿ ಫಸ್ಟ್ ಸಿಟಿ ನೇಮ್ ಮೆನ್ಷನ್ ಇನ್ ದಿ ಬೈಬಲ್? ಓಕೆ, ಬೇರೆ ಇಬ್ಬರೇನ ಹ್ಯಾಂಡ್ ರೈಸ್ ಮಾಡಿರೋದು? ಬೇರೆ ಯಾರು ಬೈಬಲ್ ಓದಿಲ್ವಾ? ಬಾಬೆಲ್ ಬ್ರದರ್, ಬಾಬೆಲ್. ಇರಿ ನಾನೇ ಕೇಳ್ತೀನಿ, ಈಗ ಬರ್ತಾ ಇದ್ರ ಟಕ್, ಈಗ ಬರ್ತಾ ಇದ್ ನೋಡಿ. ಎಲ್ಲಪ್ಪ ಬ್ರದರ್, ಅನಿತಾ ಸಿಸ್ಟರ್ ನೀವು? ಬಾಬೆಲ್ ಬ್ರದರ್. ಓಕೆ, ರೇಷ್ಮಾ ಸಿಸ್ಟರ್? ಅನೋಕ ನಗರ. ನೀವು ಅನೋಕ ಅಂತಿದ್ರ? ಸರಿ ಇರ್ಲಿ ಇರ್ಲಿ ನೋಡೋಣ. ಪೂರ್ಣಿಮಾ ಸಿಸ್ಟರ್? ಅನೋಕ ಬ್ರದರ್. ಉತ್ತರ ಊರಂತ ಅಂದ್ರೆ ಅನೋಕ ಬ್ರದರ್, ಅವ್ರ ಮಗನ ಹೆಸರು ಹೇಳ್ತಾರಲ್ವಾ. ಮ್ಯಾಗಿ ಸಿಸ್ಟರ್ ಇದು ನೋಡಿ, ಮ್ಯಾಗಿ ಸಿಸ್ಟರ್, ಮ್ಯಾಗಿ ಸಿಸ್ಟರ್, ಮ್ಯಾಗಿ ಸಿಸ್ಟರ್. ಪ್ರಭಾವತಿ ಸಿಸ್ಟರ್ ಇದೀರಾ? ಅನೋಕ ಬ್ರದರ್, ಅನೋಕ ನಗರ. ಅನೋಕ ನಗರ, ಓಕೆ. ಮ್ಯಾಗಿ ಸಿಸ್ಟರ್ ಕಾಪಿ ಹೊಡೆದಿಲ್ಲ ತಾನೆ? ಇಲ್ಲ ಇಲ್ಲ ಬ್ರದರ್. ರಮೇಶ್, ರಮೇಶ್ ಬ್ರದರ್ ಇದಾರೆ ನೋಡಿ, ಹುಬ್ಳಿಯಿಂದ ರಮೇಶ್ ಬ್ರದರ್. ರಮೇಶ್ ಬ್ರದರ್, ರಮೇಶ್ ಬ್ರದರ್ ಹೇಳಿ. ಏದೆನ್ ಸೀಮೆ, ಏದೆನ್ ಸೀಮೆ, ಸೀಮೆಗೆ ಹೋಗಿದೀರ, ನಗರ ಪಟ್ಟಣ ಕೇಳ್ತಿರೋದು. ಪಟ್ಟಣ ಏದೇನೋ ದೇವರು ಉಂಟು ಮಾಡಿದ್ ಮನುಷ್ಯ ಉಂಟು ಮಾಡಿದ್ ಸಿಟಿ. ಕನ್ಫ್ಯೂಷನ್ ಮಾಡ್ಕೊಂಬಿಡಿ, ಮನುಷ್ಯ ಉಂಟು ಮಾಡಿದ ಫಸ್ಟ್ ಸಿಟಿ, ಸತ್ಯ ನಗರ. ಮನುಷ್ಯ ಉಂಟು ಮಾಡಿದಂತ ಮೊದಲನೇ ನಗರ ಯಾವುದು? ಚೇತನ್ ಬ್ರದರ್ ಹೇಳಿ. ಕೇಳಿದಾಗ ಪ್ರಶ್ನೆ ಬೇರೆ. ಚೇತನ್ ಬ್ರದರ್, ಅದಂದ್ರೆ ನೋದ್. ಓಕೆ, ಸುಜಾ ಸಿಸ್ಟರ್ ಹೇಳಿ. ಸುಜಾ ಸಿಸ್ಟರ್ ಹೇಳಿ. ನೋದ್. ಓಕೆ, ಬ್ರದರ್ ಹ್ಯಾಂಡ್ ಮಾಡಿಲ್ಲ, ಗೊತ್ತಿಲ್ಲ ಬ್ರದರ್. ಓಕೆ ಓಕೆ, ವಿಚಾರ ಬ್ರದರ್ ಕಂಟಿನ್ಯೂ. ಓಕೆ ರೈಟ್, ಸೊ ಆನ್ಸರ್ ಹಣೋ ಕಣೋ ಕರೆಕ್ಟ್ ಆನ್ಸರ್. ಅಂದ್ರೆ ಕಾಯಿನ ಏನ್ ಮಾಡ್ತಾರೆ, ಅವನ ಮಗನ ಹೆಸರನ್ನ ಆ ಪಟ್ಟಣಕ್ಕೆ ಇರ್ತಾರೆ. ಅದು ಬೈಬಲ್ ಅಲ್ಲಿ ಮೆನ್ಷನ್ ಆಗಿರುವಂತ ಫಸ್ಟ್ ಪಟ್ಟಣ. ಕರೆಕ್ಟ್, ಓಕೆ ರೈಟ್. ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ಇಬ್ಬರು ಹೆಂಡತಿರನ್ನು ಮಾಡಿಕೊಂಡವನು ಯಾರು? ಇಬ್ಬರು ಹೆಂಡತಿರನ್ನು ಮಾಡಿಕೊಂಡವನು ಯಾರು ಸತ್ಯದಲ್ಲಿ? ಹೂ ಹಾಸ್ ಟುಕ್ ಅಂಟ್ ಹಿಮ್ ಟೂ ವೈವ್ಸ್? ಓಕೆ, ಓದಿರ್ತೀರಾ? ಓಕೆ, ತುಂಬಾ ಹ್ಯಾಂಡ್ ರೈಸ್ ಮಾಡ್ತೀರಾ. ಸಿಸ್ಟರ್ ರೇಷ್ಮಾ ಸಿಸ್ಟರ್ ನೀವೇ ಹೇಳಿ ಆನ್ಸರ್. ಯಾರು? ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ ನಿಮ್ದು. ಮೇಕನೂರಿ ಬ್ರದರ್ ಕೇಳ್ತೈತ್ರಿ. ಓಕೆ 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 ಓಕೆ. ಸುಜಯಾ ಸಿಸ್ಟರ್,
ಲೆಮೆಕನು ಲೆಮೆಕನು ಓಕೆ ಎಲ್ಲಪ್ಪ ಬ್ರದರ್ ಕಾಯನ್ ಕಾಯಿನ್ ಕಾಯಿನ್ ಗೆ ಇಬ್ರು ಹೆಂಡತಿ ಇದ್ರಾ ಓಕೆ ಇಲ್ಲ ಸರಿ ನೆಕ್ಸ್ಟ್ ಇಡ್ಲಿ 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 ಅನಿತಾ ಸಿಸ್ಟರ್ ಹೇಳಿ ಲೆಮೆಕನು ಬ್ರದರ್ ಲೆಮೆಕನು ಓಕೆ ಯಾರಿದ್ದೀರಾ ಬ್ರದರ್ ನಳಿನಿ ಸಿಸ್ಟರ್ ಇದ್ದೀರಾ ನಳಿನಿ ಸಿಸ್ಟರ್ ಇದ್ದೀರಾ ಯಾರ ಆಂಡ್ರೈಸ್ ಮಾಡಲು ಅವರಿಗೆ ಉತ್ತರ ಕೇಳಬೇಕು ಈಗ ಆಂಟಿ ಆಂಟಿ ಅವರ ಹೆಸರೇ ಕರೆಯಿದ್ದಾರೆ ಆಂಟಿ ಇದ್ದಾರೆ ಜೀನಿಯಾಲಜಿ ಕನ್ಫ್ಯೂಸ್ ನೋಡಿ ಅಮ್ಮ ಇದ್ದೀರಾ ಹೇಳಿ ಅಮ್ಮ ಉತ್ತರ ಹೇಳಿ ಲೇಮೆಕ್ ಆದಾ ಜಿಲ್ಲ ಸೂಪರ್ 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 ಬೇರೆ ನೆಕ್ಸ್ಟ್ ವೀರಭದ್ರ ಇದೆ ನೋಡಿ ವೀರಭದ್ರ ವೀರಭದ್ರ ಬ್ರದರ್ ಅದೇ ಬ್ರದರ್ ಅದು ಲೆಮೆಕನ್ ಆತನೆ ಆದ ಮತ್ತು ಚಿಲ್ಲ ಏನು ಉತ್ತರ ಉತ್ತರ ಹೇಳಿ ಎಷ್ಟ ಎಷ್ಟು ಉತ್ತರ ಹೇಳ್ತಾ ಇದ್ರೆ ಕರೆಕ್ಟ್ ಆಗಿ ಉತ್ತರ ಹೇಳಿ ವೈಫ್ ಹೆಸರು ಹೇಳ್ಬಿಟ್ರಾ ಓದಿದ್ನಲ್ಲ ಬ್ರದರ್ ಓಕೆ 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 ಸೂಪರ್ ಹಾ ರೈಟ್ ಸೊ ಆನ್ಸರ್ ಲೆಮೆಕನ ಇಬ್ಬರು ಹೆಂಡಿದ್ರು ಮಾಡಿಕೊಂಡಿದ್ನು ಸೊ ಅದೇ ಆದ ಮತ್ತೆ ಚಿಲ್ಲ ಅಂತ ಕರೆಕ್ಟ್ ಆಗಿ ಹೇಳಿದಿರಾ ಕರೆಕ್ಟ್ ಆನ್ಸರ್ ಆಲ್ಮೋಸ್ಟ್ ಎಲ್ಲ ಅದನ್ನ ಸ್ಟಡಿ ಮಾಡಿದಿರಾ ಓಕೆನಾ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೊರಟೋಣ ಎಷ್ಟು ಕ್ವೆಶ್ಚನ್ ಆಗಿದೆ ಇದುವರೆಗೆ ಮೂರೇ ಆಗಿದೆಯಾ ಈಗ ಆರನೇ ಕ್ವೆಶ್ಚನ್ ಹಣೋಕನ ಒಟ್ಟು ಜೀವಿಸಿದ ಹಣೋಕನು ಒಟ್ಟು ಜೀವಿಸಿದ ವರ್ಷವೆಷ್ಟು ಅಣೋಕನು ಒಟ್ಟು ಜೀವಿಸಿದ ಆತನ ಜೀವಿತಾವಧಿ ಎಷ್ಟು ಹೌ ಮನಿ ಇಯರ್ಸ್ ಅಣೋಕ್ ಲಿವ್ ನಾನು ಕೇಳೋರ್ ಮಾತ್ರ ಹೇಳ್ಬೇಕು ಸೆಂಟ್ರಲ್ ಯಾರು ಮಾತಾಡ್ಕೋಬಾರ್ದು ಓಕೆ ಸರಿ ರಮೇಶ್ ಬ್ರದರ್ ಹೇಳಿ 365 365 ಅಂತಿದ್ರ ಒಂದ್ ವರ್ಷನಾ ಒಂದ್ ವರ್ಷಕ್ಕೆ 365 ದಿನ ಇದಿಲ್ಲ ಆತರ ಕರೆಕ್ಟಾ ಓಕೆ ನೋಡೋಣ ನೆಕ್ಸ್ಟ್ ವಿಜಯ ಸಿಸ್ಟರ್ 365 ಬ್ರದರ್ ಒಂದು ತರ ಹೇಳ್ತೀರಲ್ಲಪ್ಪ ಸುಜಯ ಸಿಸ್ಟರ್ ಹಲೋ 300 ಹೇಳಿ ಈಗ ಇರೇ ಸ್ವಲ್ಪ ಆನ್ ರೈಸ್ ಮಾಡ್ದಿರೋ ಕೇಳನ ಯಾರೆಲ್ಲ ಆನ್ ರೈಸ್ ಮಾಡಿಲ್ಲ ಕೇಳನ ಯಾರ್ ಕೇಳನ ಅಂದ್ರೆ ರಾಧಿಕಾ ಸಿಸ್ಟರ್ ಹೇಳಿ 300 ಬ್ರದರ್ 300 ನಂಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ವಾ ಅದಕ್ಕೆ ಆನ್ ರೈಸ್ ಮಾಡಿಲ್ಲ ಓಕೆ ಸರಿ ಓಕೆ ಆನ್ಸರ್ ನೋಡ್ಬಿಡೋಣ ಕರೆಕ್ಟ್ ಆನ್ಸರ್ ಒಟ್ಟು 365 ವರ್ಷಗಳು 365 ಕರೆಕ್ಟ್ ಆನ್ಸರ್ ಯಾರೆಲ್ಲ 365 ಅಂತ ಹೇಳಿದ್ರು ನಿಮ್ದೆಲ್ಲ ಆನ್ಸರ್ ಕರೆಕ್ಟ್ ಆನ್ಸರ್ ಗುಡ್ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಕ್ಷೇಮನು ಹುಟ್ಟುವಾಗ ನೋಹನ ವಯಸ್ಸೆಷ್ಟು ಕ್ಷೇಮನು ಹುಟ್ಟುವಾಗ ನೋಹನ ವಯಸ್ಸೆಷ್ಟು ಓಕೆ ತುಂಬಾ ಜನ ರೆಡಿ ಆಗಿದ್ದೀರಾ ನಿರ್ಮಲಾ ಸಿಸ್ಟರ್ ಹೇಳಿ 500 ವರ್ಷ 500 ವರ್ಷನಾ 500 years ಓಕೆ ರೇಷ್ಮಾ ಸಿಸ್ಟರ್ 500 ವರ್ಷ ರೀ 500 ವರ್ಷ ರಮೇಶ್ ಬ್ರದರ್ ರಮೇಶ್ ಬ್ರದರ್ ಹೇಳಿ ರಮೇಶ್ ಬ್ರದರ್ ಹೇಳ್ತಾ ಇಲ್ಲ ರಾಧಿಕಾ ರಾಧಿಕಾ ಸಿಸ್ಟರ್ ಹೇಳಿ ರಾಧಿಕಾ ಸಿಸ್ಟರ್ ಕೇಳಿಸ್ತಾ ಇದೆಯಾ ಹಾ ಬ್ರದರ್ ಹೇಳಿ ಬ್ರದರ್ ನನಗೆ ಗೊತ್ತಿರೋ ಪ್ರಶ್ನೆಗೆ ನನ್ನ ಹ್ಯಾಂಡ್ ರೈಸ್ ಮಾಡ್ತೀನಿ ಬ್ರದರ್ ಪ್ಲೀಸ್ ನನಗೆ ಗೊತ್ತಿರೋ ಪ್ರಶ್ನೆಗೆ ಮಾಡಲ್ಲ ಆಯ್ತಾ
ಪರವಾಗಿಲ್ಲ ಪರವಾಗಿಲ್ಲ ಇನ್ನು ಆಂಡ್ರೆ ಯೂಸ್ ಮಾಡಿಲ್ಲ ಅಂದ್ರೆ ಏನ್ ಗೊತ್ತಾ, ನೀವ್ ಇದ್ದೀರಾ ಇಲ್ವಾ ಅಂತ ಅಟೆನ್ಷನ್ ಏನಿಲ್ಲ, ಇದ್ದೀರಾ ಇಲ್ಲ, ಓಕೆ ಗುಡ್ ಗುಡ್, ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ತಿಳ್ಕೊಂಬೋದು, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ರೇಶ್ ಮಾಸ್ಟರ್ ಹೇಳ್ರ ಆಗ್ಲೇ ಹೇಳ್ಬಿಟ್ರಾ ಮತ್ತೆ ಬಸವರಾಜ್ ಬ್ರದರ್ ಹೇಳಿ. 500 ವರ್ಷ ಬ್ರದರ್, 500 ಇಯರ್ಸ್. 500 ಎಲ್ಲ ಕರೆಕ್ಟ್ ಆಗಿ ಹೇಳ್ತಿದ್ರಾ, ಓಕೆ. ಸೊ 500 ಅನ್ನೋದು ಕರೆಕ್ಟ್ ಆನ್ಸರ್, ಸರಿಯಾದ ಆನ್ಸರ್ ನ ಕೊಟ್ಟಿದ್ರ, ಗುಡ್. ಅದಕ್ಕೆ ಉತ್ತರ ಎಲ್ಲ ಹಾಕಿಲ್ಲ, ಇನ್ಮೇಲೆ ಬರುವಂತ ಪ್ರಶ್ನೆಗೆ ಉತ್ತರ ಹಾಕಿಲ್ಲ, ನೋಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 8, ನೋಹನ ನಾವಿಯ ಉದ್ದವೆಷ್ಟು? ಏನ್ ರೀ ಇಷ್ಟು ಈಸಿ ಕ್ವಶನ್ ಕೇಳ್ತಿದ್ರ ಅಂತಿದ್ದೀರಾ, ನೋಡೋಣ ಎಷ್ಟು ಜನ ಉತ್ತರ ಹೇಳ್ತೀರಾ. ಈಸಿ ಕ್ವಶನ್ ಕೇಳಿದೀನಿ, ನೋಡೋಣ ಎಷ್ಟು ಜನ ಆಂಡ್ರೈಸ್ ಮಾಡ್ತೀರಾ ಅನ್ಬಿಟ್ಟು. ನೋಹನ ನಾವಿಯ ಉದ್ದವೆಷ್ಟು? ಯಾರು ಹೇಳಿದ್ದ ಈಗ ಯಾರು? ಮಾರ್ಕ್ಸ್ ಮೈನಸ್ ಮಾರ್ಕ್ಸ್ ನಿಮ್ಗೆ, ಕೇಳಕ್ಕಿಂತ ಮುಂಚೆ ಉತ್ತರ ಕೊಟ್ರೆ ಮೈನಸ್ ಮಾರ್ಕ್ಸ್. ಪರವಾಗಿಲ್ವಾ, ಓಕೆ. ಇವರು ನಮ್ಮ ಪೂರ್ಣಿಮಾ ಅಷ್ಟು ಹೇಳಿ. 300 ಮೊಳ ಉದ್ದ ಬ್ರದರ್. ಓಕೆ 300 ಮೊಳ, ಎಲ್ಲ ಒಂದೇ ತರ ಹೇಳ್ತಿದೀರ, ಕರೆಕ್ಟ್ ಆಗಿ ಯೋಚನೆ ಮಾಡಿ ಹೇಳ್ಬೇಕು. ವಿಜಯಸ್ಟರ್ ಹೇಳಿ ಗೊತ್ತಿರುತ್ತೆ, ಕೆಲವೊಂದು ನಿಮ್ಗೆಲ್ಲ ಗೊತ್ತಿರುತ್ತೆ ಬಟ್ ತಪ್ಪಾಗುತ್ತೆ ಅಂತ ಅಂತ ಇರುತ್ತೆ, ಹೇಳಿ ನೋಡೋಣ. 300 ಮೊಳ ಉದ್ದ ಬ್ರದರ್. ಓಕೆ ಸರಿ, ಬೇರೆ ಇವರು ವೀರಭದ್ರ ಬ್ರದರ್. ಬ್ರದರ್ ಎಷ್ಟು? 300 ಮೊಳ ಉದ್ದ, 50 ಮೊಳ ಅಗಲ, 30 ಮೊಳ ಎತ್ತರ. ಗುಡ್ ಬ್ರದರ್, ಗೊತ್ತಿದ್ದು ಆಂಡ್ ರೈಸ್ ಮಾಡಲ್ಲ ಎಲ್ಲ ಬ್ರದರ್ಸ್ ಎಲ್ಲ ಎಲ್ಲಿ ಬ್ರದರ್, ಇದು ನನಗೆ ಗೊತ್ತಾಗ್ತಾ ಇಲ್ಲ ಬ್ರದರ್, ಆಂಡ್ ರೈಸ್ ಹೆಂಗ್ ಮಾಡೋದು ಅಂತ. ಏನು ಗೊತ್ತಾಗ್ಲಿ, ಆಂಡ್ ರೈಸ್ ಮಾಡಕ್ ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಾ ಇಲ್ಲ ಬ್ರದರ್. ಹೌದ್ರಾ, ಅದಕ್ಕೆ ಸುಮ್ಮನೆ ಇದ್ದೀನಿ ಕೇಳಾಗಂಟ ಹೇಳೋದಂತ. ಇಲ್ಲಿ ಈಸಿ ಇದೆ ನಿಮ್ಗೆ, ಸರಿ ಬಿಡಿ, ನೆಕ್ಸ್ಟ್ ಟೈಮ್ ಅದನ್ನ ತಿಳಿಸ್ಕೊಡ್ತೀನಿ ಗ್ರೂಪ್ ಅಲ್ಲಿ ಹಾಕಿ. ಓಕೆ ಇಡ್ಲಿ ಬಿಡಿ, ಟೈಮ್ ಅದ ನೋಡೋಣ. ಓಕೆ ಓಕೆ ಬ್ರದರ್. ಸೊ 300 ಮೊಳ ಅನ್ನೋದು ಸರಿಯಾದ ಒಂದು ಆನ್ಸರ್ 8th ಕ್ವೆಶ್ಚನ್ಸ್ ಗೆ, ಓಕೆನಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ಸ್ ಹೋಗೋಣ. ನೋಹನ ನಾವೆಯಲ್ಲಿ ಎಷ್ಟು ಅಂತಸ್ತುಗಳಿದ್ದವು? ಹೌ ಮನಿ ಫ್ಲೋರ್ಸ್ ಹ್ಯಾಸ್ ನೋವಾ ಸರ್? ಕೈ ಇಲ್ಸಿಲ್ಲ, ಹಂಗೆ ಎಲ್ಲ ಉತ್ತರ ಕೊಡಕ್ ಹೋಗ್ಬಾರ್ದು. ರಿಚರ್ಡ್ ಬ್ರದರ್, ಆ ಕೈ ಎತ್ತದವ್ರು ಎಲ್ಲರಿಗೂ ಒಂದೊಂದು ಆಪರ್ಚುನಿಟಿ ಕೊಟ್ಬಿಡಿ, ಎಲ್ಲರಿಗೂ ಉತ್ತರ ಕೊಡ್ಲಿ, ಎಲ್ಲರದು ಸೀಕ್ವೆನ್ಸ್ ಕೇಳ್ಕೊಳಕ್ಕೆ. ಓಕೆ 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 ಓಕೆ, ಹಂಗೆ ಮಾಡೋಣ. ಹಲೋ, ಮೂರು ಅಂತಸ್ತುಗಳು. ಹೌದ್ರಾ, ಗುಡ್. ಮೂರು ಅಂತ, ಸರಿ. ರೇಶ್ ಮಾಸ್ಟರ್ ಮೂರಾ? ಸಿಸ್ಟರ್ ಮೂರು ಅಂತಸ್ತುಗಳು ಬ್ರದರ್. ರಾಧಿಕಾ ಸಿಸ್ಟರ್ ಬ್ರದರ್ ಮೂರು ಅಂತಸ್ತು ಬ್ರದರ್. ಸುರಾಜ್ ಬ್ರದರ್ ಗ್ರೌಂಡ್ ಫ್ಲೋರ್ ಇನ್ಕ್ಲೂಡ್ ಆದ್ರೆ 3 ಬ್ರದರ್, ಅದು ಬಿಟ್ರೆ 2. ಓಕೆ ಸುಗುಣ, ಸುಗುಣ ಸಿಸ್ಟರ್ 3 ಅಂತಸ್ತು ಬ್ರದರ್. ಅನಿತಾ ಸಿಸ್ಟರ್ 3. ಅನಿತಾ ಸಿಸ್ಟರ್ 3 ಬ್ರದರ್. ಚಿತ್ತನ್ ಬ್ರದರ್ ಚೇತನ್ ಬ್ರದರ್ ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ಚೇತನ್ ಬ್ರದರ್ ಕೇಳಿಸ್ತಾ ಇಲ್ವಾ?
ಯಾವ್ದೋ ಒಂದು ಹಾನು ಹಾನು ಸಿಕ್ಸ್ ಎಕ್ಸ್ ಅಂತ ಇದೆ ಯಾರಂತ ಗೊತ್ತಾಗ್ತದೆ. ಸುಜಾತಾ ಸಿಸ್ಟರ್ ಅವರು ನನ್ನ ಹೆಸರು ರೀನೇಮ್ ಮಾಡ್ತಿದ್ದಾಳೆ. ಹೌದಾ ಸುಜಾತಾ ಸಿಸ್ಟರ್ ಹೇಳಿ. ಅವ್ರು ಸ್ವಲ್ಪ ನೆಟ್ವರ್ಕ್ ಸಿಕ್ಕದ ಕಷ್ಟ. ಓಕೆ ಓಕೆ ಸುಜಾತಾ ಸಿಸ್ಟರ್ ಹೇಳಿ. ಓಕೆ ರೈಟ್. ಸೊ ಎಷ್ಟು ಜನ ಮೂರು ಅಂತಸ್ತು ಅಂತ ಹೇಳಿದ್ರಾ? ಮೂರು ಬ್ರದರ್. ತುಂಬಾ ಜನ ಹೇಳಿದ್ರ, ಕರೆಕ್ಟ್ ಅಲ್ವಾ? ಸೊ ಮೂರು ಒಂದು ಕರೆಕ್ಟ್. ಅಂದ್ರೆ ಇಲ್ಲಿ ಗ್ರೌಂಡ್ ಫ್ಲೋರ್ ಅಂದ್ರೆ ಕೆಳಗೆ ಒಂದು ಮಹಡಿ, ಮಧ್ಯದೊಂದು, ಮತ್ತೆ ಅಲ್ಲಿ ಮೇಲೆ ಇದ್ದು, ಆ ರೀತಿ ಲೆಕ್ಕ ಮಾಡಿದ್ರೆ ಅದು ಮೂರು. ಅದು ಕೆಳಗೆ ಇರೋದು ನಾವು ಮನೆ ಕಟ್ಬೇಕಾದ್ರೆ ಗ್ರೌಂಡ್ ಫ್ಲೋರ್ ಲೆಕ್ಕ ಅದೇ ಇಲ್ಲಿ ಬೈಬಲ್ ಅಲ್ಲಿ ಮೂರನೇ ಮಹಡಿ ಅಂತ ಹೇಳಿದೆ. ಓಕೆನಾ? ಸೊ ಮೂರು ಅನ್ನೋದು ಸರಿಯಾದ ಒಂದು ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವಶನ್. 120 ವರ್ಷ ಇದು ಏನನ್ನು ತಿಳಿಸುತ್ತದೆ? ದೇವರು ಏನನ್ನು ತಿಳಿಸುತ್ತದೆ? ಹ್ಯಾಂಡ್ ರೈಸ್ ಮಾಡಿದ್ರ ಕೇಳ ಅನಿತಾ ಸಿಸ್ಟರ್ ಹೇಳಿ. ನೀವೇ ಕಟ್ಟಿದ್ರ? ನಾವೇ ನೋಹನ ನಾವೇ ಕಟ್ಟಿದ್ದು. ನೋಹನ ನಾವೇ ಕಟ್ಟಿದ್ದ? ಓಕೆ. ಅದು 120 ವರ್ಷ ಅಂದ್ರೆ ನೋಹನ ನಾವೇ ಕಟ್ಟಿದ್ದಕ್ಕೆ ತಗೊಂಡಂತ ವರ್ಷ ಹೇಳ್ತಾ ಇದ್ರಾ? ಓಕೆ ಗುಡ್. ಇರ್ಲಿ ನೋಡೋಣ. ರೇಷ್ಮಾಸ್ಟರ್ ಹೇಳಿ. ಅವರ ಆವಿಷ್ಯವನ್ನ 120 ವರ್ಷಕ್ಕೆ ಇಳಿಸಿದ್ದೇನ ಅಂತಾರೆ. ಅವ್ರು ಭ್ರಷ್ಟರಾದ ಕಾರಣ ಜನರ 120 ವರ್ಷ ಆಯ್ಸು ಆಯ್ಸ್ ಕಡಿಮೆ ಆಗ್ಬಿಡ್ತು ಅವ್ರಿಗೆ. ಹೌದ್ರಿ. ಓಕೆ ನಿರ್ಮಲಸ್ಟರ್. ಹೌದು ಬ್ರದರ್, ಅವರ ಆಯಸ್ಸನ್ನ ದೇವರು 120 ವರ್ಷಕ್ಕೆ ಇಳಿಸ್ತಾರೆ. ಜನರ ಆಯಸ್ಸು ಅಷ್ಟೇ 120 ವರ್ಷ? ಎಲ್ರು ಆಯಸ ಇಲ್ಲ ಎಲ್ರಿ ಮೊದಲ ಲೋಕದಲ್ಲಿ ಇದ್ದವ್ರ ಆಯಸ ಆಮೇಲೆ ಆಫ್ಟರ್ ಇದು ಫ್ಲಡ್ಸ್? ವಿಜಯ ವಿಜಯ ಹೇಳಿ. ಓ ಬ್ರದರ್, ಎರಡೂನು ಆಗುತ್ತೆ ಬ್ರದರ್. 120 ವರ್ಷ ನಾವೇ ಕಟ್ಟಿದ್ರು ನೋಹ, ಆಮೇಲೆ ದೇವ್ರು ಅವ್ರ ಆಯಸ್ಗಳನ್ನ ಕಡಿಮೆ ಮಾಡಿದ್ರಲ್ಲ ಅವ್ರ ಕೆಟ್ಟತನ ನೋಡಿ, ಎರಡೂ ಆಗುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಅದೇ ಬ್ರದರ್, ಈಗ ನೋಹನನ್ನ ಕಾಲದ ಇದು ಎರಡನೇ ಲೋಕ ಆಗಿರೋದ್ರಿಂದ ಎರಡನೇ ಲೋಕ ಜನರಿಗೆ ದೇವ್ರು ಕೊಡುವಂತದ್ದು ವಿಶೇಷವಾಗಿ 120 ವರ್ಷ ಆಯುಷ್ ಆಗಿರ್ಲಿ, ನನ್ನ ಆತ್ಮ ನಿಮ್ಮಲ್ಲಿ ಶಾಶ್ವತ ಉಳಿದ ಕಾರಣ ನನ್ನ 120 ವರ್ಷ ಅವ್ರ ಆಯುಷ್ ಆಗಲ್ಲ ಅಂತ ಹೇಳ್ತಾರೆ ದೇವ್ರು. ದೇವ್ರು ಮನುಷ್ಯನೊಟ್ಟಿಗೆ ಮಾಡ್ಕೊಂಡಂತ ಒಡಂಬಡಿಕೆನ ಸೂಚಿಸ್ತದೆ ಬ್ರದರ್. ಅದೇ 120 ವರ್ಷ ಆಗಿರ್ಲಿ ಇದಕ್ಕೆ ಮುಗಿಲ್ ಬಿಲ್ ಸೂಚನೆ ಆಗಿಟ್ಟಿರ್ತೀನಿ ಅಂತ ಹೇಳ್ತಾರಲ್ಲ, ಅದನ್ನ ಸೂಚಿಸ್ತದೆ. ಮನುಷ್ಯನ ಆಯಸ್ಸನ್ನು ಸೂಚಿಸುತ್ತದೆ ಬ್ರದರ್. ಜೋನಾಥನ್ ಎಲ್ಲಪ್ಪ? ಜೋನಾಥನ್ ಸುವಾರ್ತೆ ಸಾರಿದ್ದು ಮತ್ತೆ ನಾವೇ ಕಟ್ಟಿದ್ದು. ವಾವ್ ಸೂಪರ್ ಗುಡ್. ಸುಜಾತ ಸಿಸ್ಟರ್. ನೀವು ಬೇಕಾದ್ರೆ ಚಾಟ್ ಅಲ್ಲಿ ನೀವು ಎರಡನೇ ಲೋಕದ ಮನುಷ್ಯನ ಜೀವಿತದ ಅವಧಿ ಸಂಪ್ರದ ಮನುಷ್ಯನ ಮನುಷ್ಯನ ಆಯಸ್ಸು ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರಾ ಕರೆಕ್ಟ್. ಬಟ್ ಏನಂದ್ರೆ ಅಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು, ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಭೂಮಿನ ನಾಶ ಮಾಡಕ್ಕೆ ಇನ್ನ 120 ವರ್ಷ ಮಾತ್ರ ಟೈಮ್ ಕೊಟ್ಟಿದ್ರು ಅಷ್ಟೇ. ಮನುಷ್ಯ ಆಯಸ್ಸು ಅಂದಾಗ
ಮನುಷ್ಯ ಆಯಸ್ ಅಲ್ಲ, ನೀವು ಆತರ ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಸಬ್ಜೆಕ್ಟ್ ಎಲ್ಲ ಕೇಳಿದ್ರೆ ಎಲ್ರು ಇನ್ಮೇಲ್ ಮನುಷ್ಯನ ಇರುವಂತ ಟೈಮ್ ಪೀರಿಯಡ್ ಅಷ್ಟೇ, ಅಷ್ಟರೊಳಗೆ ಭೂಮಿನ ದೇವ್ರ ಏನ್ ಮಾಡ್ತಾರೆ ಅಂತ್ಯಕ್ಕೆ ತರ್ತಾರೆ ಅನ್ನೋದು ಕರೆಕ್ಟ್ ವಿಷಯ. ಸೊ ಅದೇ ಟೈಮಲ್ಲಿ ನೋಹ ನಾವೇನು ಕಟ್ತಾರೆ ಅನ್ನೋಂಥ ವಿಷಯನು ಕರೆಕ್ಟ್ ಅಲ್ವಾ. ಬಟ್ ನೋಹ ನಾವೇ ಕಟ್ಟಿದ್ದಕ್ಕೆ 120 ವರ್ಷ ಅಂತ ಎಕ್ಸಾಕ್ಟ್ಲಿ ಬೈಬಲ್ ಎಲ್ಲ ಹೇಳ್ಪಡಿಲ್ಲ. ಮೇಬಿ ಆ ಟೈಮಿಂದ ಇರ್ಬೋದು. ಅವತ್ತಿಂದ ದೇವ್ರ ಏನ್ ಮಾಡ್ತಾರೆ ಮನುಷ್ಯರ ಒಂದು ಮೊದಲೇ ಲೋಕವನ್ನು ಅಂತ್ಯಕ್ಕೆ ತರುವಂತ ಗ್ರೇಸ್ ಪಿರಿಯಡ್, ಇನ್ನ ಕೃಪೆ ಟೈಮ್ ಇದ್ದಿದ್ದು ಬೇರೆ 120 ವರ್ಷ ಅನ್ನೋದು ಕರೆಕ್ಟ್. ಓಕೆ, ಎನಿವೆ ಕರೆಕ್ಟ್ ಆನ್ಸರ್ ಮಾಡಿದ್ರಾ? ಇದಕ್ಕೆ ಉತ್ತರ ನಿಮ್ಗೆ ಸತ್ಯವೇದದಲ್ಲಿ ನಿಮ್ಗೆ ಎಲ್ಲಿ ಬರುತ್ತೆ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಿಮ್ಗೆ 5ನೇ ವಚನದಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್. ಸೂಪರ್, ಎಲ್ರಿಗೂ ಈಸಿ ಆದ ಕ್ವಶನ್ ಕೇಳ್ತಾ ಇದೀನಿ ಈಗ. ಕ್ವಶನ್ ನಂಬರ್ 11, ಯಾವ ಮರದಲ್ಲಿ ನಾವೇನು ಕಟ್ಟಲಾಯಿತು? ಗೊತ್ತು ಅಂತ ನಂಗೆ ಗೊತ್ತು. ವೀರಭದ್ರ ಬೇಡ, ಬೇಡ ನೀವು ಹೇಳದ್ ಬಿಡಿ, ಬೇರೆಯವ್ರಿಗೆ ಅವಕಾಶ ಕೊಡೋಣರಿ. ರೇಷ್ಮಾ ಅಷ್ಟರ್ ಹೇಳಿ. ತುರಾಯಿ ಮರದಿಂದ. ನಿರ್ಮಲ ಸಿಸ್ಟರ್? ತುರಾಯಿ ಮರ ಬ್ರದರ್. ವಿಜಯ ಸಿಸ್ಟರ್? ತುರಾಯಿ ಮರನೇ ಬ್ರದರ್, ತುರಾಯಿ ಮರ. ಸುಗುಣಾರಾಣಿ ಸಿಸ್ಟರ್? ತುರಾಯಿ ಮರ ಬ್ರದರ್. ಓಕೆ, ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆನ್ಸರ್ ಹೇಳ್ತೀರಾ ಅಂತ ಗೊತ್ತಿದೆ ಅನ್ಸುತ್ತೆ. ಜನಾತನ್? ಜನಾತನ್ ತುರಾಯರ ತುರಾಯಿ ಮರ. ಇಂಗ್ಲಿಷ್ ಹೇಳ್ಕಂದ ವಿಚ್ ವುಡ್ ಯೂಸ್ಡ್ ಫಾರ್ ಬಿಲ್ಡ್ ದಿ ಆರ್ಕ್? ನೀನ್ ಇಂಗ್ಲಿಷ್ ಅಕೇಶಿಯಾ. ಓ ಗುಡ್ ಗುಡ್ ಗುಡ್, ವೆರಿ ಗುಡ್. ರಾಧಿಕಾ ಸಿಸ್ಟರ್? ಬ್ರದರ್ ನಮ್ ಕಡೆ ಅಕೇಶಿಯಾ ತುಂಬಾ ಜಾಸ್ತಿ ಇದೆ. ಹೌದಾ? ತುರಾಯಿ ಮರ ಬ್ರದರ್. ನೋಡಿ ನಾವೇ ಕಟ್ಟಂಗೆ ಕಟ್ಬಿಡಿ. ಇದು ಸಿಸ್ಟರ್ ಯಾರು ಹೇಳಿದ್ದು ಈಗ? ರಾಧಿಕಾ. ಓಕೆ ಗುಡ್ ಗುಡ್ ಗುಡ್. ಸೊ ಎಲ್ಲಾದ್ರು ಕರೆಕ್ಟ್ ಆನ್ಸರ್ ಮಾಡಿದ್ರ ತುರಾಯಿ ಮರ ಅಕೇಶಿಯಾ ವುಡ್ ಕರೆಕ್ಟ್ ಆನ್ಸರ್. ಓಕೆನಾ? 11th ಕ್ವಶನ್ ನೋಡೋಣ ಯಾರು ಕರೆಕ್ಟ್ ಆಗಿ ಹೇಳ್ತೀರಂಬಿಟ್ಟು. ಇದು ತುಂಬಾ ಈಸಿನೇ ನೋಡೋಣ. ಆಕಾಶದ ಪಕ್ಷಿಗಳು ಎಷ್ಟು ಜೋಡಿಗಳಾಗಿ ನಾವೆಯಲ್ಲಿ ಹೋದವು? ಆಕಾಶದ ಪಕ್ಷಿಗಳಲ್ಲಿ ಪಕ್ಷಿಗಳು ಎಷ್ಟು ಜೋಡಿಯಾಗಿ ನಾವೆಯಲ್ಲಿ ಹೋದವು? ಸುಗುಣಾರಾಣಿ ಇಷ್ಟು ಹೇಳಿ. ಎರಡು ಬ್ರದರ್, ಎರಡು ಜೋಡಿಗಳು. ಓಕೆ, ಎರಡು ಜೋಡಿಗಳು. ಕೇಳೋರ್ ಮಾತ್ರ ಹೇಳ್ಬೇಕು, ಸೆಂಟ್ರಲ್ಲಿ ಆನ್ಸರ್ ಮಾಡ್ಕೋಬಾರ್ದು. ಹೆಸರು ಕೇಳ್ದಾಗ ಅವ್ರ ಹೆಸರು ಇರೋರ್ ಹೆಸರು ಕರಿಯೋರ್ ಮಾತ್ರ ಹೇಳ್ಬೇಕು. ಓಕೆ, ನೆಕ್ಸ್ಟ್ ಇವ್ರ ಹೇಳಿ. ರಾಧಿಕಾ ಅಷ್ಟು ಹೇಳಿ. ಬ್ರದರ್ ಎರಡೆರಡು. ನಿರ್ಮಲ ಅಷ್ಟು ಹೇಳಿ. ಏಳೇಳು ಜೋಡಿಗಳು. ಏಳೇಳು ಜೋಡಿಗಳು ಏಳೇಳು ಜೋಡಿಗಳು ಆಯ್ತಾ? ನಿರ್ಮಲ ಸಿಸ್ಟರ್ ಪಕ್ಷಿಗಳು ಪಕ್ಷಿಗಳು ಏಳೇಳು ಜೋಡಿ ಆಯ್ತಾ? ಪಕ್ಷಿಗಳಲ್ಲಿ ಏಳೇಳು ಗಂಡು ಹೆಣ್ಣುಗಳು ತೆಗೆದುಕೊಳ್ತಾರಲ್ಲ ಬ್ರದರ್. ಹೌದಾ? ಸರಿ, ಓಕೆ. ರೇಷ್ಮಾ ಮಾಸ್ಟರ್? ಬ್ರದರ್ ಏಳೇಳು ರೀ, ಅಂದ್ರೆ ಶುದ್ಧವಾದವುಗಳು ಏಳೇಳು ಅಂತ ಐತಿ, ಶುದ್ಧವಲ್ಲದು ಎರಡೆರಡು. ಪಕ್ಷಿಗಳು ಪಕ್ಷಿಗಳು ಬ್ರದರ್ ಎಲ್ಲವೂ ಪ್ರಾಣಿ ಕೇಳ್ತಾ ಇಲ್ಲ, ಪ್ರಾಣಿ ಕೇಳ್ತಾ ಇಲ್ಲ. ಪಕ್ಷಿಗಳು ಎಷ್ಟು ಜೋಡಿ ಹೋಯ್ತು ಅಂತ ನಾವೇ ಏಳೇಳು ಜೋಡಿಗಳೇ ಬ್ರದರ್. ರೇಷ್ಮಾ ಅಷ್ಟು ಹೇಳಿದ್ರ. ಬಸವರಾಜ್ ಬ್ರದರ್ ಹೇಳಿ. ಸೇಮ್ ಬ್ರದರ್, ಶುದ್ಧವಾದ ಏಳು ಮತ್ತೆ ಅಶುದ್ಧವಾದ ಎರಡು ಅಂತ ಹೇಳ್ಬಿಟ್ಟು, ಯಾಕೆ ಗೊತ್ತಾ ಅದು ಆರನೇ ಅಧ್ಯಾಯದಲ್ಲಿ ಕೊನೆಯ ವಚನ ಅದು ಎರಡು ಅಂತ ಸೂಚಿಸಿದ್ರು ನಾವೇ. ಏಳನೇ ವಚನದಲ್ಲಿ ಏಳನೇ ಅಧ್ಯಾಯದಲ್ಲಿ ಅವ್ರು ಮೊದಲು ಹೇಳಿದ್ರೆ ಅದು ಏಳು ಅಂತ ಸೂಚಿಸ್ತಾರೆ. ಬೈಬಲ್ ಬೈಬಲ್ ಹೇಳ್ತಾ ಇದ್ರ? ನಾ ಬೈಬಲ್ ಅನ್ನು ಇಟ್ಕೊಂಡಿಲ್ಲ ಎದುರುಗಡೆ. ಯಾವ್ದ್ರಲ್ಲಿ ನೋಡಿ ಹೇಳ್ತಿದ್ರ? ನಾನು ಓದಿರೋದಲ್ವಾ ಅದನ್ನ ಹೇಳ್ತಾ ಇದ್ದೀನಿ ಬ್ರದರ್. ಅದಕ್ಕೆ ಐಡಿಯಾ ಇದೆ. ಸಿಸ್ಟರ್ ಮೆಸೇಜ್ ಕಳ್ಸಿದಾರೆ ಎರಡು ಅಂತ. ಓಕೆ, ಆಮೇಲೆ ಇನ್ನೊಬ್ಬ ಜೋಶ್ವಾ ಹೇಳ್ತಾನಂತೀರಿ. ಜೋನಾಥನ ಯಾರೋ ಜೋಶ್ವಾ. 7 ಪೇರ್ ಜೋಶ್ವಾ. 7 ಪೇರ್. 7 ಪೇರ್. ವಾ ಗುಡ್. ಸರಿ, ಈಗ ವಿಜಯ ಸ್ಟರ್ ಹೇಳಿ ನೀವು. ಜಾತಿಯ ಪಶು ಪಕ್ಷಿಗಳು ಅಂತ ಹೇಳಿದ್ದಾರೆ ಅಂತ ನನಗೆ ನೆನಪಿರೋದು, ಎಷ್ಟು ಅಂತ ಅದ್ರ ಬಗ್ಗೆ ಕೊಟ್ಟಿಲ್ವೇನೋ ಅಂತ ಅನ್ಸ್ತು. ಆಯಾ ಜಾತಿ ಹೇಳ್ತಾ ಇದೆ. ಸರಿ, ಇಲ್ಲಿ ಇಲ್ಲಿ ಆನ್ಸರ್ ನೋಡೋಣ. ಆನ್ಸರ್ ನೋಡೋಣ. ಆನ್ಸರ್ ಏನಪ್ಪ ಅಂದ್ರೆ ಪಕ್ಷಿಗಳಲ್ಲಿ ಏಳೇಳು ಗಂಡು ಹೆಣ್ಣುಗಳು ತೆಗೆದುಕೋ ಅಂತ.
ಹೇಳ್ತಾ ಇದಾರೆ. ಅಂದ್ರೆ ಏಳು ಜೋಡಿ ಪಕ್ಷಿಗಳಲ್ಲಿ ಶುದ್ಧ ಮತ್ತೆ ಅಶುದ್ಧ ಬಗ್ಗೆ ಹೇಳಲ್ಲ, ಏಳೇಳು ಜೋಡಿ ಹೇಳ್ತಾರೆ. ಸೊ ಕರೆಕ್ಟ್ ಆಗಿ ಬೈಬಲ್ ಓದಿರೋ ಕರೆಕ್ಟ್ ಆಗಿ ಹೇಳಿದಿರಾ, ಏಳು ಜೋಡಿ ಅಂತ. ಗುಡ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಜಲ ಪ್ರಳಯ ಭೂಮಿ ಮೇಲೆ ಉಂಟಾದಾಗ ನೋಹನು ಎಷ್ಟು ವರ್ಷದವನಾಗಿದ್ದನು? ಉತ್ತರ ಕೊಡ್ತಾರಂತೆ ಮಾತ್ರ ಕೈ ಹ್ಯಾಂಡ್ ರೈಸ್ ಮಾಡಿ. ಆರ್ನೂರ್ ಇಲ್ಲ, ಆರ್ನೂರ್ ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಇದೆಲ್ಲ ಹ್ಯಾಂಡ್ ಇಲ್ಲ. ಆರ್ನೂರ್ ಇಲ್ಲ ಬ್ರದರ್. ಆರ್ನೂರ್ ರೈಟ್ ಆನ್ಸರ್ ಅಲ್ಲ, ಅವ್ರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಬಸವರಾಜ್ ಬ್ರದರ್ ಹೇಳಿ. ಆರ್ನೂರ್ ನೂರನೇ ವರ್ಷದಲ್ಲಿ ಶುರು ಆದ್ರೂ ಅದು ಆರ್ನೂರ ಒಂದು ವರ್ಷ ಒಂದ್ ತಿಂಗಳು ಒಂದೇ ದಿವಸದಲ್ಲ ಸಂಪೂರ್ಣವಾಗಿ ಭೂಮಿ ಮೇಲೆ ನಿಲ್ಲುತ್ತೆ. ಸೊ ಹಾಗಾಗಿ ಆ ಪೂರ್ತಿ ಇಯರ್ ಅನ್ನ ಟೋಟಲ್ ನಾವು ಆರ್ನೂರ ಒಂದು ಆರ್ನೂರ ಒಂದು ವರ್ಷ ಬೈಬಲ್ ನೋಡ್ಕೊಂಡು ಹೇಳಿದ್ರ? ಇಲ್ಲ ಬ್ರದರ್, 120 ವರ್ಷ ಇದು ನಾವೇ ಕಟ್ಟಿದ್ದು. ಅವ್ನ್ 500 ವರ್ಷ ಆದ್ಮೇಲೆ ಮಕ್ಕಳಾಗಿದ್ದು. ಏನ್ ಕ್ಯಾಲ್ಕುಲೇಷನ್ ಮಾಡಿದ್ರ ಬ್ರದರ್? ಹೇಳಿ ಬ್ರದರ್. ನಾನ್ ಡ್ಯೂಟಿ ಇಂದ ಇವಾಗ ಬಂದೆ, ನಾನು ಅದಕ್ಕೆ ಪ್ರಿಪೇರ್ ಆಗಿಲ್ಲ ಬ್ರದರ್. ಓ, ಡ್ಯೂಟಿ ಇಂದ ಹೇಗ್ ಬಂದಿದ್ರ? ಬೈಬಲ್ ತಗೊಂಡು ಹೋಗ್ಬಿಟ್ಟು ಆಮೇಲೆ ಹೇಳ್ತೀರಾ ಆನ್ಸರ್? ನೀವು ಬೈಬಲ್ ಇಟ್ಕೋಬಾರ್ದು ಅಂತ ಹೇಳಿದಿರಲ್ಲ, ಅದಕ್ಕೆ ಬ್ರದರ್. ಆಲ್ರೆಡಿ ಓದಿರ್ತಿರಲ್ವಾ? ಪ್ರಶ್ನೆ ಕೇಳಿದ್ರೆ ಉತ್ತರ ಮೈಂಡ್ ಅಲ್ಲಿ ಇರುತ್ತೆ, ಹೇಳ್ತೀರ ಅಷ್ಟೇ. ಓಕೆ ಓಕೆ ಓಕೆ. ವೀರಭದ್ರ ಬ್ರದರ್ ಹತ್ರ ಬರೋಣ ಈಗ. ಬ್ರದರ್, ಇದು 620 ವರ್ಷನಾ? ಅದೇ ನೋಹನ್ಗೆ ಮಕ್ಕಳು ಹುಟ್ಟಿದಾಗ 200 ವರ್ಷ, ನಾವೇ ಕಟ್ಟಿದ್ದು 120 ವರ್ಷ, ಎರಡು ಸೇರಿ 620 ಅಂತ ಅನ್ಕೊಂಡಿದ್ದೀನಿ. ಯಾತ್ರ ಲೆಕ್ಕಾಚಾರ ಮಾಡಿದ್ರ ಬ್ರದರ್ ನೀವು, ಸೂಪರ್ ಆಗಿ. ಬೈಬಲ್ ಇಲ್ಲ, ಅದನ್ನ ನಾವ್ ಹೇಳ್ಬೇಕಲ್ವಾ? ನನ್ಗೆ ಟೈಮಲ್ಲಿ ರಾಜು ಬ್ರದರ್ ಹೇಳ್ಕೊಟ್ಟಿರೋ ಬ್ರದರ್ ಇದು. ಹೌದಾ? ಜಲ ಪ್ರಳಯ ಭೂಮಿಯ ಮೇಲೆ ಉಂಟಾದಾಗ ನೋಹನ ಎಷ್ಟು ವರ್ಷದವನಾಗಿದ್ದನು ಅಲ್ವಾ? ಎರಡು ತಿಂಗಳು. ಆಯ್ತು ಆಯ್ತು, ಆನ್ಸರ್ ನೋಡೋಣ, ಆನ್ಸರ್ ನೋಡೋಣ. ಇರಿಯಲ್ಲ, ನಾವು ಏಳನೇ ಅಧ್ಯಾಯ 11ನೇ ವಚನ ನೋಡ್ತೀವಿ. ನೋಹನ ಜೀವಮಾನದ 600 ವರ್ಷ 2ನೇ ತಿಂಗಳ 15ನೇ ದಿನದಂದು ಭೂಮಿಯ ಕೆಳಗಿನ ಸಾಗರ ಸೆರೆಗಳು ಒಡೆದವು. ಅಂದ್ರೆ 600 ವಯಸ್ಸು ಆದಾಗ ಜಲ ಪ್ರಳಯ ಉಂಟಾಯಿತು ಅಂತ ಬೈಬಲ್ ಹೇಳ್ತಾ ಇದೆ. ಓಕೆನಾ? ಸೊ ಅದು ನಮ್ಗೆ ಬೈಬಲ್ ಸ್ಕ್ರಿಪ್ಚರ್ ಏನಿದೆ ಅದ್ರ ಲೆಕ್ಕಾಚಾರ. ಸೊ 600 ಅನ್ನೋದು ಕರೆಕ್ಟ್. 620 ಅಂತಿರಲ್ವಾ, 120 ವರ್ಷನ ನೀವು ಆ ರೀತಿ ತಗೊಳ್ಬಾರ್ದು. ಅಂದ್ರೆ ದೇವ್ರ ಪ್ಲಾನ್ ಕರೆಕ್ಟ್ ಆಗಿ 500 ವರ್ಷ ಆದ್ಮೇಲೆ ದೇವ್ರು ಹೇಳಿಲ್ಲ ಅಲ್ಲಿ ನೋವು ಹತ್ರ, 500 ವರ್ಷ ಆದ್ಮೇಲೆ ಇನ್ನ 120 ವರ್ಷ ಇದೆ ಅಂತ ಹೇಳಿಲ್ಲ. ಅದು ಬೇರೆ ಲೆಕ್ಕಾಚಾರ, ಅಲ್ಲಿ ತಗೊಳಂಗಿಲ್ಲ. ಬಟ್ ಇನ್ವೇ ಇಲ್ಲಿ ಬೈಬಲ್ ಸ್ಕ್ರಿಪ್ಚರ್ ನಮ್ಗೆ ಹೇಳ್ತಿರೋದು ಏನಂದ್ರೆ 600 ಅನ್ನೋದು ಕರೆಕ್ಟ್ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಯಾವ ಬೆಟ್ಟದ ಮೇಲೆ ನೋಹನ ನಾವೆ ನೆಲೆಸಿತ್ತು? ವಿಚ್ ಮೌಂಟೇನ್ ಓವರ್ ಸಾರ್ ವಾಸ್ ಟೆಸ್ಟೆಡ್? ನಿಮ್ಮೆಲ್ಲರೂ ಗೊತ್ತು ಅಂತ ನನ್ಗೆ ಗೊತ್ತು, ಕೇಳೋರು ಮಾತ್ರ ಆನ್ಸರ್ ಮಾಡಿ. ಓಕೆನಾ? ರಿಚರ್ಡ್ ಬ್ರದರ್, ಸಿಸ್ಟರ್ ಒಬ್ರು ಲೈನ್ ಅಲ್ಲಿ ಇದಾರೆ, ನಮ್ಮ ವರಲಕ್ಷ್ಮಿ ಸಿಸ್ಟರ್ ಅವ್ರು ಉತ್ತರ ಕೊಡ್ತಾರಂತೆ. ಅವ್ರು ಹೇಳಿದ ಪ್ರಕಾರ ಅರರಾತ್ ಪರ್ವತ. ಓಕೆ, ಗುಡ್ ಗುಡ್. ಓಕೆ ಓಕೆ, ನೆಕ್ಸ್ಟ್ ಕೇಳ್ತೀನಿ. ಇವರು ಜೋನಾಥನ್. ಅರರಾತ್ ಎಲ್ಲಪ್ಪ ಬ್ರದರ್? ಎಲ್ಲಪ್ಪ ಬ್ರದರ್,
ಆರಾರ ಬೆಟ್ಟ ರೀ. ಪೂರ್ಣಿಮಾ ಸಿಸ್ಟರ್ ಆರಾರತ್ ಬ್ರದರ್. ಓಕೆ ನೆಕ್ಸ್ಟ್ ರಮೇಶ್ ಬ್ರದರ್ ಆರಾರತ್ ಬೆಟ್ಟ. ಎಲ್ರು ಒಂದೇ ಆನ್ಸರ್. ಓಕೆ ಗುಡ್. ಈ ಆರಾರತ್ ಬೆಟ್ಟ ಅಲ್ಲ ಅಂದ್ರೆ ಮಾತ್ರ ರೈನ್ ಆನ್ ರೈಸ್ ಮಾಡಿ ನೋಡೋಣ. ನೀವು ಈಗ ಆಂಡೆಲ್ಲ ಇಳ್ಸಕ್ಕೆ ಟೈಮ್ ತಗೊಳತ್ತೆ. ಎಲ್ಲಪ್ಪ ಬ್ರದರ್ ಒಬ್ರು ನಿಲ್ಸ್ಕೊಂಡಿದ್ರೆ ಅನ್ನ. ಎಲ್ಲಪ್ಪ ಬ್ರದರ್ ಎಲ್ಲಪ್ಪ ಬ್ರದರ್ ಏನ್ ಬೆಟ್ಟ ಯಾವ ಬೆಟ್ಟ ಆರಾರ ಬೆಟ್ಟ ನೀವು ಅದೇನಾ ಆಂಡ್ ಇಟ್ಕೊಂಡಿದ್ರಲ್ಲ ಅದಕ್ಕೆ ಯಾರೋ ಆ ಬೆಟ್ಟ ಅಲ್ಲ ಅಂತಿರೋ ಆರಾರತ್ ಅಲ್ವಾ ಅಂತಿರೋ ಅವ್ರ ಮಾತ್ರ ಆಂಡ್ ರೈಸ್ ಮಾಡಿ ಅಂತ ಹೇಳಿದೆ. ಸರಿ ಇನ್ವೇ ಆರಾರತ್ ಅನ್ನೋದು ಸರಿಯಾದ ಆನ್ಸರ್. ಗುಡ್ 14 ಪ್ರಶ್ನೆ ಆಗಿದೆ ನಮ್ಗೆ. ಓಕೆನಾ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಯಾವ ಪಕ್ಷಿ ಹೆಸರು ಸತ್ಯವೇದದಲ್ಲಿ ಮೊದಲು ತಿಳಿಸಲಾಗಿದೆ? ಈ ಪ್ರಶ್ನೆ ಈಗ ಕೇಳಕ್ಕಿಂತ ಯಾವ ಸತ್ಯವೇದದಲ್ಲಿ ಬರುವ ಮೊದಲನೇ ಪಕ್ಷಿಯ ಹೆಸರೇನು? ಸತ್ಯವೇದದಲ್ಲಿ ಬರುವ ಮೊದಲನೆಯ ಪಕ್ಷಿಯ ಹೆಸರೇನು? ಕರೆಕ್ಟ್ ಕರೆಕ್ಟ್. ಮಧ್ಯೆ ಮಧ್ಯೆ ರೂಲ್ಸ್ ಬ್ರೇಕ್ ಮಾಡ್ತಿದ್ರಪ್ಪ. ತುಂಬಾ ರೂಲ್ಸ್ ಬ್ರೇಕ್ ಮಾಡಿದ್ರೆ ಕ್ವಿಜ್ ಇಂಟ್ರೆಸ್ಟ್ ಆಗಿರಲ್ಲ. ಅದಕ್ಕೆ ನಾವು ಪ್ರಶ್ನೆ ಕೇಳಿದ್ಮೇಲೆ ಹ್ಯಾಂಡ್ ಮಾತ್ರ ರೈಸ್ ಮಾಡಿ, ನಾನು ಹೆಸರು ಕರಿತೀನಿ, ಅವ್ರು ಮಾತ್ರ ಆನ್ಸರ್ ಮಾಡಿ. ಓಕೆನಾ? ರಿಚರ್ಡ್ ಬ್ರದರ್ ಸುಜಾತಾ ಸಿಸ್ಟರ್ ಉತ್ತರ ಕೊಟ್ಟಿದ್ದಾರೆ. ಹಾ ಕಾಗೆ ಅಂತ. ಕಾಗೆ ಅಂತ ಕೊಟ್ಟಿದ್ದೀರಾ? ಓಕೆ ಸರಿ ಸರಿಯಣ್ಣ. ಓಕೆ ಈಗ ರಾಧಿಕಾ ಸಿಸ್ಟರ್ ಹೇಳಿ. ಬ್ರದರ್ ಕಾಗೆ ಬ್ರದರ್. ಪೂರ್ಣಿಮಾ ಸಿಸ್ಟರ್ ಕಾಗೆ ಬ್ರದರ್. ನಿರ್ಮಲಾ ಸಿಸ್ಟರ್ ಕಾಗೆ ಬ್ರದರ್. ಬಸವರಾಜ್ ಬ್ರದರ್ ಪಾರಿವಾಳದ ಮುಂಚೆ ಬಂದದ್ ಕಾಗೆನ ಬ್ರದರ್. ಕಾಗೆ ಕಾಗೆ. ಓಕೆ ಕಾರ್ತಿಕ್ ಬ್ರದರ್. ರೀಪಾ. ಕಾರ್ತಿಕ್ ಬ್ರದರ್ ಎಲ್ಲಿದ್ದೀರಾ? ಹೇಳಿ ಬ್ರದರ್. ನಾನು ಇವಾಗ ಎಲ್ಲಾರು ಕಾಗೆ ಅಂತವ್ರೆ. ನಾನು ಏನ್ ಕ್ವಶನ್ ಅಂತ, ಯಾವ ಪಕ್ಷಿ ಹೆಸರು ಸತ್ಯವೇದದಲ್ಲಿ ಕಾಗೆನೇ ಬ್ರದರ್? ನಿಮ್ಗೆ ಹೆಂಗ ಅನ್ಸುತ್ತೆ, ಕಾಗೆ ಇರ್ಬೋದಾ ಇಲ್ಲ ಅನ್ಸುತ್ತೆ? ಕಾಗೆ ಫಸ್ಟ್ ಬಿಡ್ತಾರೆ ಅಷ್ಟೇ. ಅದೇ ಕಾಗೆ ಕಾಗೆನ ಅನ್ಸುತ್ತೆ ನಿಮ್ಗು? ಬ್ರದರ್. ಓಕೆ 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 ಸರಿ. ಮೇನಕಾ ಸಿಸ್ಟರ್ ಹೇಳಿ ಬ್ರದರ್. ಇದ್ದೀರಾ? ಇದ್ದೀರಾ ಅಂತ ಕೇಳಿದೆ ಅಷ್ಟೇ, ಉತ್ತರ ಕೇಳಿಲ್ಲ. ಇದ್ದೀರಾ ಅಂತ ಕೇಳಿದೆ. ವಿದ್ಯಾ ಸಿಸ್ಟರ್ ಬ್ರದರ್. ಓಕೆ ಗುಡ್. ಉತ್ತರ ಗೊತ್ತಿದ್ಯಾ ನಿಮ್ಗೆ? ಪಟೇಲ್ ಬ್ರದರ್ ಕೇಳ್ರಿ, ಪಟೇಲ್ ಬ್ರದರ್ ಹೇಳ್ತಾರೆ. ಹಾ ಬ್ರದರ್, ಹಲವಾರು ಸಲ ಕಾಗೆ ಹೋಗ್ತಾ ಬರ್ತಾ ಇರ್ತದ ನಾವೇ ಒಳಗಡೆಯಿಂದ. ನಿಮ್ ಬ್ರದರ್ ಏನಂದ್ರೆ? ಕಾಗೆ ಕಾಗೆ ಕಾಗೆನಾ? ಗುಡ್ 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 ಗುಡ್. ಸರಿ ಬ್ರದರ್, ಸರಿಯಾದ ಆನ್ಸರ್. ಎಲ್ರು ಹೇಳಿದ್ ಕರೆಕ್ಟ್ ಆನ್ಸರ್, ಕಾಗೆ ಅನ್ನೋದು ಕರೆಕ್ಟ್. ನೋಡೋಣ ಈಗ ಈಗ ಯಾರು ಕರೆಕ್ಟ್ ಆಗಿ ಹೇಳ್ತೀರಾ. ಫಸ್ಟ್ ನಂಬರ್ 16, ಯಾವ ಮರದ ಹೆಸರು ಸತ್ಯವೇದದಲ್ಲಿ ಮೊದಲು ತಿಳಿಸಲಾಗಿದೆ? ಅಂದ್ರೆ ಸತ್ಯವೇದ ತಿಳಿಸಲಾದ ಮೊದಲನೇ ಮರದ ಹೆಸರೇನು? ಮಾಡಿದಿರಾ ನಿರ್ಮಲಾ ಸಿಸ್ಟರ್ ಹೇಳಿ. ಅಂಜೂರದ ಮರ ಬ್ರದರ್. ಹೌದಾ? ವಿಜಯ ಸಿಸ್ಟರ್ ಹೇಳಿ. ತುರಾಯಿ ಮರ ಬ್ರದರ್. ಗುಡ್. ಉಷಾ ಸಿಸ್ಟರ್ ತುರಾಯಿ. ತುರಾಯಿ. ಪೂರ್ಣಿಮಾ ಸಿಸ್ಟರ್ ಒಳ್ಳೆದರ ಕೆಟ್ಟದರ ಅರ್ಹವನ್ನು ಹುಟ್ಟಿಸುವ ಮರ. ವಾವ್ ಸೂಪರ್. ಯಾರು ಹೇಳಿದ್ದು? ಪೂರ್ಣಿಮಾ ಬ್ರದರ್. ಪೂರ್ಣಿಮಾ ನಾನೇ ಯೋಚನೆ ಮಾಡ್ಬೇಕು, ನಾನ್ಗೆ ಆತರ ಆನ್ಸರ್ ಕೊಡ್ಬೇಕು ಅನ್ಬಿಟ್ಟು. ಪೂರ್ಣಿಮಾ ಅಷ್ಟು ಹೇಳಿದ್ದ. ಒಳ್ಳೆದ್ರ ಕೆಟ್ಟದ್ರ ಅರ್ಗ ನುಟ್ಟಿಸುವ ಮರ. ಸುಗುಣ ಸಿಸ್ಟರ್ ಅಂಜೂರದ ಮರ ಬ್ರದರ್. ಅಂಜೂರದ ಮರ ಬ್ರದರ್.
ರಾಜು ಬ್ರದರ್ ಶಿಶರಳಿ ಉಮಾ ಎಲ್ಲ ಬ್ರದರ್ ಶಿಶರ ಹೇಳಿ ಉಮಾ ಶಿಶರ್ ಹೇಳಿ ರಿಷಬ್ ಬ್ರದರ್ ಉಮಾ ಶಿಶರ್ ಹೇಳ್ತಾರಂತೆ ಎನ್ನೆ ಮರನ ಯಾ ಎನ್ನೆ ಮರ ಅದು ಬ್ರದರ್ ಅದು ಕಾಗೆ ಬಾಯಲ್ಲಿ ಕಟ್ಕೊಂಡ್ ಬರ್ತಲ್ಲ ಅದು ಹೊರಗಡೆ ಹೋಗಿ ಬರೋ ಕಾಗೆ ಬಾಯಲ್ಲಿ ಇಟ್ಕೊಂಡ್ ಬರೋ ಅದು ಅದು ಆ ಮರ ಹೇಳ್ತಾ ಇದ್ರ ನೀವು ಆಲಿವ್ ಆಲಿವ್ ಅದು ಕಾಗೆ ಅಲ್ಲ ಒಲಿವ ಮರ ಇದು ಪಾರಿವಾಳ ಒಲಿವ ಮರ ಒಲಿವ ಮರ ತಮಿಳಲ್ಲಿ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ ನನಗೆ ಅದೇ ಕೇಳೋದು ಎಣ್ಣೆ 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 ಮರನೇ ಎಣ್ಣೆ ಮರ ಎಣ್ಣೆ ಮರ ಎಣ್ಣೆ ಮರದ ಚಿಗುರು ಓಕೆ ಕರೆಕ್ಟ್ ಆನ್ಸರ್ ನೋಡಮ್ಮ ಹೋಗ್ಬಿಟ್ಟಿ ಅಷ್ಟೇ ಓಕೆ ನೆಕ್ಸ್ಟ್ ಜೋನಾಥನ್ ಇದೇಪ್ಪ ಜೋನಾಥನ್ ಒಳ್ಳೆದರ ಕೆಟ್ಟದರ ಅರವನ್ನು ಹುಟ್ಟಿಸುವುದು ಹುಟ್ಟಿಸಿರುವುದ ಮರ ಓಕೆ ಕೇಳವಲ್ರಿ ಅಲ್ರಿ ಇವರು ರೇಷ್ಮ ಸ್ಟ್ರ ಆಯ್ತಾ ನಿಮ್ದು ಕೇಳಿದ್ನ ರಮೇಶ್ ರಮೇಶ್ ಬ್ರದರ್ ಕೇಳಿ ಬ್ರದರ್ ರಮೇಶ್ ಬ್ರದರ್ ಹೇಳಿ ಒಳ್ಳೆಯದರ ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರ ಓಕೆ ನೆಕ್ಸ್ಟ್ ಬೇರೆ ಯಾರಪ್ಪ ವಿದ್ಯಾ ಕಾಮತ್ ಒಳ್ಳೆಯದರ ಕೆಟ್ಟದರ ಅರವನ್ನು ಹುಟ್ಟಿಸುವ ಮರ ಹೇಳಿದ್ನಲ್ಲ ನಿಮ್ಮ ಮಗ ಓಕೆ ಕಂಟಿನ್ಯೂ ರಿಚರ್ಡ್ ಬ್ರದರ್ ಕಂಟಿನ್ಯೂ ಮಾಡೋಣ ಓಕೆ ರೈಟ್ ಸೊ ಇದಕ್ಕೆ ಏನ್ ಪ್ರಶ್ನೆ ಕೇಳಿದೆ ಯಾವ ಮರದ ಹೆಸರು ಸತ್ಯವೇದದಲ್ಲಿ ಮೊದಲು ತಿಳಿಸಲಾಗಿದೆ ಇದಕ್ಕೆ ಸರಿಯಾದ ಒಂದು ಆನ್ಸರ್ ಈಗ ಒಳ್ಳೆಯದ ಕೆಟ್ಟದರ ಅರವನ್ನು ಹುಟ್ಟಿಸುವ ಮರ ಅಂತಿದೆ ಅಲ್ವಾ ಅದಕ್ಕಂತ ಮುಂಚೆ ಜೀವವೃಕ್ಷ ಅಂತ ಹೆಸರು ಜೀವವೃಕ್ಷ ಅಂತ ಬಂದಿದೆ ಜೀವವೃಕ್ಷ ಅದಾದ್ಮೇಲೆ ಒಳ್ಳೇದು ಕೆಟ್ಟದರ ಮರ ಅಂತ ಬರ್ತದೆ ಅದು ವೃಕ್ಷ ಅನ್ನೋದಾರ ಜೀವವೃಕ್ಷನೇ ಮೊದಲು ಓಕೆ ಸೊ ಜೀವವೃಕ್ಷದ ಮರ ಅಂದ್ರೆ ಅದು ಮರ ಅಲ್ಲ ಅಲ್ವಾ ಹಾಗಾದ್ರೆ ಒಳ್ಳೇದು ಕೆಟ್ಟದರ ಅರಿವು ಪ್ರಶ್ನೆಗೆ ಸರಿ ಸಿಸ್ಟರ್ ಇರಿ ಎಲ್ಲ ಎಲ್ಲ ಮ್ಯೂಟ್ ಮಾಡ್ಕೊಂಡ್ಬಿಡ್ರಿ ಹೇಳ್ತೀನಿ ನೋಡ್ಬೇಕಾದ್ರೆ ಒಳ್ಳೇದು ಕೆಟ್ಟದರ ಅರಿವು ನೋಟಿಸುವ ಮರ ಅನ್ನೋದು ಫಸ್ಟ್ ಮೆನ್ಷನ್ ಆಗಿರೋದು ಸೊ ಅದೇನಾದ್ರೆ ಒಂದ್ ಮರ ಅದು ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ಯಾವುದೇ ಒಂದು ಹೆಸರು ಹೇಳಿಲ್ಲ ಒಂದ್ ಮರ ಅದರಿಂದ ಏನಾಗುತ್ತೆ ಒಳ್ಳೆ ಕೆಟ್ಟದ ಅರಗು ನೋಟಿಸ್ಬಿಟ್ಟು ಹೇಳ್ತಾರೆ ಫಸ್ಟ್ ಬಂದಿರೋದ್ ಏನಂದ್ರೆ ಅಂಜುರದ ಮರ ಹೆಸರು ಬಂದಿರೋದು ಅಂಜುರದ ಮರ ಹೆಸರು ಮಾತ್ರ ಬಂದಿರೋದು ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಓಕೆನಾ ಬಟ್ ಆ ಒಳ್ಳೇದ್ ಕೆಟ್ಟದ ಅರಗು ನೋಟಿಸುವ ಮರ ಯಾವ ಮರ ಅಂತ ಹೇಳಲ್ಪಡಲಿಲ್ಲ ಅಲ್ಲಿ ಅದ್ ಹೆಸರು ಯಾವ ಮರ ಇರ್ಬೋದು ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ ಯಾವ್ದೊಂದ್ ಮರ ಇದೆ ಅಷ್ಟೇ ನಮ್ಗೆಲ್ರು ಗೊತ್ತಿರೋ ಪ್ರಕಾರ ಯಾವ್ದಂತ ನೋಡ್ಬೇಕಾದ್ರೆ ಅಂಜುರದ ಮರ ಅಂದ್ರೆ ಅಂಜುರದ ಎಲೆಗಳನ್ನ ತಗೊಂಡ್ ಏನ್ ಮಾಡ್ತಾರೆ ಅವ್ರ ಬೆತ್ತಲೆತನ ಇದ್ ಮಾಡ್ಕೊಳ್ತಾರಲ್ವಾ ಸೊ ಅದೇ ಏನ್ ಮಾಡುತ್ತೆ ಅಲ್ಲಿ ಮೆನ್ಷನ್ ಆಗುತ್ತೆ ಸೊ ಅದನ್ನ ನೋಡ್ಬೋದು ಅದೇ ಒಳ್ಳೇದು ಕೆಟ್ಟದ ಅನ್ನೋದು ಮರ ಆ ಮರದ ಹೆಸರು ಪರ್ಟಿಕ್ಯುಲರ್ ಆಗಿ ಎಲ್ಲ ಪಡಲಿಲ್ಲ ಅಷ್ಟೇ ಅದನ್ನ ನಾವು ಗಮನಿಸ್ತೀವಿ ಓಕೆನಾ ಸೊ ಅಲ್ಲಿ ಅದನ್ನ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ ಸೊ ನೆಕ್ಸ್ಟ್ ಕ್ವೆಶನ್ಗೆ ನಾವು ಹೋಗ್ಬಿಡೋಣ ಪ್ರಾಣಿಗಳ ಜೀವ ಎಲ್ಲಿದೆ ವೇರ್ ಇಸ್ ದಿ ಲೈಫ್ ಇನ್ ಅನಿಮಲ್ಸ್ ಕ್ವೆಶನ್ ನಂಬರ್ 17 ಎಲ್ಲಿದೆ ಪೂರ್ಣಿಮಾ ಸಿಸ್ಟರ್ ಹೇಳಿ ಮಣ್ಣಿನಲ್ಲಿದೆ ಪ್ರಾಣಿಗಳ ಜೀವ ಎಲ್ಲಿದೆ ಪ್ರಾಣಿಗಳ ಜೀವ ಯಾವ್ದ್ರಲ್ಲಿದೆ ಯಾವ್ದ್ರಲ್ಲಿದೆ ಮಣ್ಣಿನಲ್ಲಿದೆ ಎಲ್ಲಿದೆ ಎಲ್ಲಿದೆ ಅನ್ನಕ್ಕಿಂತ ಯಾವ ಇದ್ರಲ್ಲಿದೆ ಯಾವ್ದ್ರಲ್ಲಿದೆ ಪ್ರಾಣಿಗಳ ಜೀವ ಯಾವ್ದು ಮಣ್ಣಿನಲ್ಲಿದೆ ಓಕೆ ಎಲ್ಲಪ್ಪ ಬ್ರದರ್ ಗೊತ್ತೌತ್ರ ಎಲ್ಲಪ್ಪ ಬ್ರದರ್ ಕಾರ್ತಿಕ್ ಬ್ರದರ್ ಬ್ರದರ್ ನಾನು ಹೇಳ ಬ್ರದರ್ ಹೇಳಿ ಬ್ರದರ್ ಕಾರ್ತಿಕ್ ಬ್ರದರ್ ಹೇಳಿ
ನಂತರ ರಕ್ತದಲ್ಲಿ ಇದೆ ಬ್ರದರ್ ಜೀವ ರಕ್ತದಲ್ಲಿ ಇದೆಯಾ ರಾಣಿ ಬಸವರಾಜ್ ಬ್ರದರ್ ಬಸವರಾಜ್ ಬ್ರದರ್ ಪ್ರಾಣಿಗಳ ರಕ್ತದಲ್ಲಿ ಇರುತ್ತೆ ಬ್ರದರ್ ಜೀವ ಅದಕ್ಕೆ ಹೇಳ್ತಾರೆ ದೇವರು ಈ ರಕ್ತ ಹೊರತುಪಡಿಸಿ ಉಳಿದನ್ನೆಲ್ಲ ತಿನ್ಕೊನೆ ಅಂತ ನಿರ್ಮಲ ಹೇಳಿ ಕನ್ಫ್ಯೂಷನ್ ಆಗೋಯ್ತು ಬ್ರದರ್ ಉಸಿರು ಅಂತ ನಾನು ಹೇಳ್ತೀನಿ ಉಸಿರು ಅಷ್ಟು ಸಾರಿ ಉಸಿರು ಪ್ರಾಣಿಗಳ ಜೀವ ಜೀವ ಉಸಿರಲ್ಲಿದೆ ಉಸಿರು ಅಂದ್ರೆ ಏನ ಜೀವ ಅಂದ್ರೇನು ಬೋತ್ ಆರ್ ದ ಸೇಮ್ ಓಕೆ ವಿಜಯ ಸ್ಟ್ರೇಲಿ ರಕ್ತದಲ್ಲಿ ಬ್ರದರ್ ಓಕೆ ರೇಷ್ಮಾಸ್ಟರ್ ಉಸಿರಿರುವುದೆಲ್ಲವೂ ಜೀವ ಬಿಡುವ ಅಂತ ಹೇಳ್ತಾರಲ್ರಿ ಉಸಿರು ಏನ್ ಸಿಸ್ಟರ್ ಉಸಿರಿರುವ ಎಲ್ಲಾ ಪ್ರಾಣಿಗಳು ಅಲ್ಲಿ ಜಲಪ್ರಳಯದಲ್ಲಿ ಸಾಯಿರ್ತಾವಲ್ರಿ ಉಸಿರು ಅಂತ ಉಸಿರೋದ್ಮೇಲೆ ರಕ್ತಕ್ಕೂ ಏನು ಬೆಲೆ ಇರಲ್ಲ ಪ್ರಾಣಿಗಳ ಜೀವ ಉಸಿರು ಎಲ್ಲಿ ಇರುತ್ತೆ ಪ್ರಾಣಿಗಳಲ್ಲಿ ಎಲ್ಲಿದೆ ಯಾವ್ದ್ರಲ್ಲಿದೆ ಅಂತ ಹಂಗಿದ್ರೆ ರಕ್ತ ಯಾವ್ದ್ರಲ್ಲಿದೆ ಅಂತ ಓಕೆ ಕನ್ಫ್ಯೂಷನ್ ಮಾಡ್ಕೊಂಬೇಡಿ ಕ್ವೆಶ್ಚನ್ಸ್ ಮೇ ಬಿ ನಿಮ್ಗೆ ಇನ್ನ ಅರ್ಥ ಆಗದೆ ಇರ್ಬೋದು ಸುಗುಣಾಸ್ತ್ರ ಹೇಳಿ ಸುಗುಣಾಸ್ತ್ರ ಹೇಳಿ ಜೋನಾಥನ್ ಜೋನಾಥನ್ ಬ್ರೆಡ್ ಬ್ಲಡ್ ಬ್ರೆತ್ ವೇರ್ ಇಸ್ ದಿ ಲೈಫ್ ವೇರ್ ಇಸ್ ದಿ ಲೈಫ್ ಇನ್ ಅನಿಮಲ್ಸ್ ಉಸಿರು ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿದೆಯೋ ಗೊತ್ತಿಲ್ಲ ಮನುಷ್ಯನಲ್ಲಿ ಪ್ರಾಣಿಯಲ್ಲಿ ಅನಿಮಲ್ಸ್ ಅಲ್ಲಿ ಲೈಫ್ ಎಲ್ಲಿದೆ ಯಾ ಇದ್ರಲ್ಲಿದೆ ಓಕೆ ರಾಧಿಕಾ ಸಿಸ್ಟರ್ ಬ್ರದರ್ ರಕ್ತ ಬ್ರದರ್ ರಕ್ತ ಬ್ರದರ್ ನಂಗೆ ಕನ್ಫ್ಯೂಸ್ ಆಗ್ತಿದೆ ರಕ್ತ ರಕ್ತನಾ ಬ್ರದರ್ ಕರೆಕ್ಟ್ ಆನ್ಸರ್ ನೋಡನ್ವಾ ಕರೆಕ್ಟ್ ಆನ್ಸರ್ ಪ್ರಾಣಿಗಳ ಜೀವ ರಕ್ತದಲ್ಲಿದೆ ಕರೆಕ್ಟ್ ಆನ್ಸರ್ ರಕ್ತ ಅನ್ನೋದು ರೈಟ್ ಆನ್ಸರ್ ಅಂದ್ರೆ ಎಲ್ಲ ಲೈಫ್ ದೇವ್ರ ಎಲ್ಲಿ ಇಟ್ಟಿದ್ರು ರಕ್ತದಲ್ಲೇ ಜೀವನ ಇಟ್ಟಿದ್ದಾರೆ ಕ್ವೆಶ್ಚನ್ ನಂಬರ್ 18 ಯಾರ ದೇವರಾದ ಕರ್ತನು ಸ್ತುತಿಸಲ್ಪಡಲಿ ಹೂಸ್ ಲಾರ್ಡ್ ಆಫ್ ಗಾಡ್ ಟು ಬಿ ಬ್ಲೆಸ್ಸೆಡ್ ಯಾರ ದೇವರಾದ ಕರ್ತನು ಸ್ತುತಿಸಲ್ಪಡಲಿ ಸ್ತುತಿಸಲ್ಪಡಲಿ ಕಾರ್ತಿಕ್ ಬ್ರದರ್ ಹೇಳಿ ಅಬ್ರಹಾಮಿನ ದೇವರು ಈಸಾಕಿನ ದೇವರು ಯಾಕೋಬಿನ ದೇವರು ಅಂತ ಬರುತ್ತೆ ನಮ್ಮ ಪ್ರಶ್ನೆ ಆದಿಕಾಂಡ 1ನೇ ಅಧ್ಯಾಯದಿಂದ 10ನೇ ಅಧ್ಯಾಯ ಸೊ ಎಲ್ಲ ಗ್ಯಾಪ್ನ ಇಟ್ಕೊಳ್ಳಿ ನಮ್ಮ ಸುಜಾತ ಸಿಸ್ಟರ್ ಅಬ್ರಹಾಮ್ ಅಂತ ಉತ್ತರ ಕೊಟ್ಟಿದ್ದಾರೆ ಸೊ ಎಲ್ಲ ಗ್ಯಾಪ್ನ ಇಟ್ಕೊಳ್ಳಿ ನಮ್ಮ ಉತ್ತರ ಆದಿಕಾಂಡ 1ನೇ ಅಧ್ಯಾಯದಿಂದ 10ನೇ ಅಧ್ಯಾಯದವರೆಗೂ ಮಾತ್ರ ಇರಬೇಕು ನೋಡಿದ್ರ ಇಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಆದಿಕಾಂಡ 1ನೇ ಅಧ್ಯಾಯದಿಂದ 10ನೇ ಅಧ್ಯಾಯದ ಪ್ರಶ್ನೆ ಕೇಳಿದ್ವಿ ಅಬ್ರಹಾಮ್ ಬರೋದು 8ನೇ ಅಧ್ಯಾಯದಲ್ಲಿ ಅದ್ ನೆನ್ಪಿಟ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಹಾ ಸರಿ ನೆಕ್ಸ್ಟ್ ಇದು ಯಾರಂದ್ರೆ ಬ್ರದರ್ ಇವ್ರ ಹೇಳಿ ವಿಜಯ ಸ್ಟ್ರೇಲಿ ಕ್ಷೇಮನ ದೇವರಿಗೆ ಕ್ಷೇಮನ ದೇವರು ನಿರ್ಮಲ ಸಿಸ್ಟರ್ ಕ್ಷೇಮನ ದೇವರು ಬ್ರದರ್ ಜೋನಾಥನ್ ಅಬ್ರಹಾಮ್ ಬೇಗ ಅಷ್ಟು ಬೇಗ 12th ಚಾಪ್ಟರ್ ಹೋಗ್ಬಿಟ್ಟಿ ಯಾಕಂದ ರಾಧಿಕಾ ರಾಧಿಕಾ ಸ್ಟರ್ ನಮ್ಮ ಕಾರ್ತಿಕ್ ಬ್ರದರ್ ಕೇಳ್ರಿ ಬ್ರದರ್ ಕಾರ್ತಿಕ್ ಬ್ರದರ್ ಹೇಳಿ
ಸೇಮನ ದೇವರು ನಳಿನಾ ಸಿಸ್ಟರ್ ಉಮಾ ಸಿಸ್ಟರ್ ಓಕೆ ರಿಚರ್ಡ್ ಕಂಟಿನ್ಯೂ ಮಾಡೋಣವಾ ಓಕೆ ರೈಟ್ ಶೇಮನ ದೇವರು ಕರೆಕ್ಟ್ ಆನ್ಸರ್ ಓಕೆ ಸೊ ಕ್ವೆಶ್ಚನ್ ನಂಬರ್ 19 ಯಾರು ಕರ್ತನ ಮುಂದೆ ಬಲಿಷ್ಠನಾದ ಬೇಟೆಗಳನ್ನಾಗಿದ್ದನು ಈ ಪ್ರಶ್ನೆಗೆ ನಾನು ಹೇಳೋದನ್ನ ಕೇಳಿ ಚೆನ್ನಾಗಿ ಕೇಳಿ ಯಾರು ಕರ್ತನ ಮುಂದೆ ಬಲಿಷ್ಠನಾದ ಬೇಟೆಗಾರನಾಗಿದ್ದನು ಇದಕ್ಕೆ ಉತ್ತರ ಗೊತ್ತಿಲ್ಲ ಅನ್ನೋರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ ಅದು ನನಗೆ ಉತ್ತರನೇ ಗೊತ್ತಿಲ್ಲ ಅನ್ನೋರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ ಗೊತ್ತಿರೋ ಹ್ಯಾಂಡ್ ರೈಸ್ ಮಾಡ್ಬೇಕು ಹೋಗ್ಬಿಡಿ ಗೊತ್ತಿಲ್ಲ ಅನ್ನೋರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ ಎಲ್ರು ಗೊತ್ತಿದೆ ಹಂಗಾದ್ರೆ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಮೇನಕಾ ಸಿಸ್ಟರ್ ಕಾರ್ತಿಕ್ ಮತ್ತೆ ರೈಸ್ ಮಾಡಿದ್ದಾರೆ ಮಿಕ್ಕಿದ್ ಬಿಟ್ಟು ಅವ್ರು ಬಿಟ್ಟು ಮಿಕ್ಕಿದ್ ಎಲ್ರು ಗೊತ್ತಿದೆ ಅಂತ ಅರ್ಥ ಇವಾಗ ಎಲ್ರು ಕೇಳ್ತೀನಿ ಕಾರ್ತಿಕ್ ಬ್ರ ರೈಸ್ ಮಾಡಿದ್ದಾರೆ ಅವ್ರು ಗೊತ್ತಿಲ್ಲ ಅಂತ ಅರ್ಥ ಆಯ್ತು ಮಿಕ್ಕಿದ್ ಯಾರು ರೈಸ್ ಮಾಡಿಲ್ಲ ಓಕೆ ಇವಾಗ ಎಲ್ರು ಕೇಳ್ಬೋದು ನೋಡಿ ಈ ತರ ಕೇಳ್ಬೇಕು ಈಗ ವಿಜಯ್ ಸಿಸ್ಟರ್ ಹೇಳಿ ನಿಮ್ರೋದ್ ಬ್ರದರ್ ನಿಮ್ರೋದ್ ಕಾರ್ತಿಕ್ ನಿಮ್ರೋದ್ ಗುಡ್ ಕಾರ್ತಿಕ್ ಬ್ರದರ್ ಹೇಳಿ ಕಾರ್ತಿಕ್ ಬ್ರದರ್ ಹೇಳಿ ನಿಮ್ರೋದ ಬ್ರದರ್ ನಿಮ್ ಗೊತ್ತಿದ್ಯಾ ಗೊತ್ತಿಲ್ಲ ಅನ್ನೋರು ರೈಸ್ ಮಾಡಕ್ಕೆ ಇಟ್ಟಿದ್ದೀರಾ ಇಲ್ಲ ನಾನು ರಮೇಶ್ ಬ್ರದರ್ ರಮೇಶ್ ಬ್ರದರ್ ನಿಜವಾಗ್ಲೂ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರಿ ನೀವು ಹ್ಯಾಂಡ್ ರೈಸ್ ಮಾಡಿಲ್ವಲ್ಲ ಗೊತ್ತಿಲ್ಲ ಅಂತ ಬ್ರದರ್ ಇರೋ ಎಲ್ಲಪ್ಪ ಬ್ರದರ್ ಆ ಬ್ರದರ್ ನಾನು ಗೊತ್ತಿಲ್ಲ ಅಂತ ಮಾಡಿದ್ದೇನೆ ಆದ್ರೆ ಅವ್ರು ಬಂದಿಲ್ಲ ಯಾರು ಮೇನಕಸ್ಟರ್ ಹೇಳಿ ಬ್ರದರ್ ಬಾಯಿ ತೆಗೆದುಕೊಳ್ಳೋ ಸರ್ ಹೇಳು ಪ್ರಶ್ನೆ ಯಾರು ಕರ್ತನ ಮುಂದೆ ಬಲಿಷ್ಠನಾದ ಬೇಟೆಗಾರನಾಗಿದ್ದನು ಹೇಳಿ ಸ್ಟರ್ ಮೇನಕಸ್ಟರ್ ಗೊತ್ತಿಲ್ಲ ಬ್ರದರ್ ಸರಿ ಉಮಾಸ್ಟರ್ ಹೇಳಿ ಹೇಳಿ ಸ್ಟರ್ ಬ್ರದರ್ ಮೊದಲ ಅರಸನಾದ ಇಮ್ರೋದ್ ಇದರಲ್ಲ ಅವರೇ ನಿಮ್ರೋದ್ ಬ್ರದರ್ ಮೊದಲ ಅರಸನಾಗಿದ್ದಂತ ನಿಮ್ರೋದ್ ಅವರೇ ಬಲಿಷ್ಠವಾದ ಬೇಟೆಗಾರನಾಗಿದ್ದ ಬೇಟೆಗಾರ ನಿಮ್ರೋದ್ ಅನ್ರಿ ಬ್ರದರ್ ಓಕೆ ಪೂರ್ಣಿಮಾ ಸಿಸ್ಟರ್ ಲಾರೆನ್ಸ್ ಬ್ರದರ್ ಪೂರ್ಣಿಮಾ ಸಿಸ್ಟರ್ ಕೇಳಿ ಬ್ರದರ್ ಗೊತ್ತಿಲ್ಲ ಅಂತ ಹ್ಯಾಂಡ್ ರೈಸ್ ಮಾಡಿದೀನಿ ಗೊತ್ತಿಲ್ಲ ಅಂತ ಯಾಬಾಲ ಅನ್ಕೊಂಡಿದೀನಿ ಯಾಬಾಲ ಮೋಸ್ಟ್ಲಿ ಅವ್ರ ಅಂಗಡಿಲಿ ಇರ್ತಾರೆ ಸರಿ ಸರಿ ಕೇಳ್ಕೊಂತ ಇರ್ತಾರೆ ಸರಿ ವೀರಭದ್ರ ಬ್ರದರ್ ಹೇಳಿದ್ರ ಸರಿಯಾದ ಒಂದು ಆನ್ಸರ್ ಗುಡ್ ಸೊ ಈಗ ಕೊನೆಯ ಪ್ರಶ್ನೆ ಕೇಳಿ ನಿಲ್ಲಿಸ್ಬಿಡೋಣ ಕ್ವೆಶ್ಚನ್ ನಂಬರ್ 20 ಯಾರ ದಿನಗಳಲ್ಲಿ ಭೂಮಿಯು ವಿಭಾಗಿಸಲ್ಪಟ್ಟಿತ್ತು ಹೂಸ್ ಡೇಸ್ ವಾಸ್ ದಿ ಅರ್ತ್ ಡಿವೈಡೆಡ್ ಈ ಆನ್ ರೈಸ್ ಮಾಡಿದ್ರಲ್ಲ ಗೊತ್ತಿದೆ ಅನ್ನೋರ ರೈಸ್ ಮಾಡಿದವರು ಗೊತ್ತಿದೆ ಅನ್ನೋರೆಲ್ಲ ಆನ್ ರೈಸ್ ಮಾಡಿ
ಪೂರ್ಣಿಮಾ ಸ್ಟ್ರೇಲಿ ಎಲೆಗನ ಕಾಲದಲ್ಲಿ ನೋಹನ ಕಾಲದಲ್ಲಿ ಬ್ರದರ್ ನೋಹನ ಕಾಲದಲ್ಲಿ ನೋಹನ ಪೂರ್ಣಿಮಾ ಪೂರ್ಣಿಮಾ ಸಿಸ್ಟರ್ ಗುಡ್ ಸಿಸ್ಟರ್ ಗುಡ್ ಗುಡ್ ನಿರ್ಮಲ ಸಿಸ್ಟರ್ ಹೇಳಿ ಬೆಲಗನ ಕಾಲದಲ್ಲಿ ಬ್ರದರ್ ಕರೆಕ್ಟ್ ಬೆಲಗನ ಕಾಲದಲ್ಲ ಭೂಮಿ ವೆಂಗಡ ಹೊಸಪೇಟೆ ಬೆಲಗನ ವಿಜಯ ಸಿಸ್ಟರ್ ಬೆಲಗನ ಕಾಲದಲ್ಲಿ ಬೆಲಗನ ಕಾಲ ರೇಷ್ಮಾ ಸಿಸ್ಟರ್ ಅವಾನನು ಯಾರು ಅವಾನನು ಅಂತ ಹೇಳ್ತಾರೆ ರೇಷ್ಮಾ ಸಿಸ್ಟರ್ ಹೇಳಿ ಅವಾನನು ಅಂತ ಐತ್ರಿ ಬ್ರದರ್ ಕನ್ಫ್ಯೂಸ್ ಆಗಕತ್ತೈತ್ರಿ ಜಾವನ್ ಜಾವನ್ ಅಂತ ಬರ್ತಾವಣ್ಣ ಇಂಗ್ಲಿಷ್ ಅದು ಹೌದಾ ಜೋನಾಥನ್ ಯಾವಾನನು ಜೋನಾಥನ್ ಬೆಲೆಗ್ ಬೆಲೆಗ್ ಓಕೆ ಸುರೇಶ್ ಫೋನ್ ಪಣ್ಣೇನ್ ಪನ್ನಿಕರ್ ಸರ್ ಪನ್ನೇನ್ ರಾಧಿಕಾ ಸಿಸ್ಟರ್ ಇಲ್ಲನ್ ಕೇಳು ಬ್ರದರ್ ತೆಲಂಗಾಣ ಕಾಲದಲ್ಲಿ ಬಂದಿದ್ದಾರೆ ಇಲ್ಲನ್ ಕೇಳಮ್ಮ ನಾನು ಕಟ್ ಬೈ ಉಟ್ಟಾ ಯಾರಾದರೂ ಮ್ಯೂಟ್ ಮ್ಯೂಟ್ ಮಾಡ್ಕೊಳ್ಳಿ ಡಿಸ್ಟರ್ಬೆನ್ಸ್ ಆಗೋದು ಬರಲಿ ಓಕೆ 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 ಮ್ಯೂಟ್ ಮಾಡ್ತೀನಿ ಬಿಡಿ ರಿಚರ್ಡ್ ಹಾಂ ಓಕೆನಾ ರೈಟ್ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗಿದ್ರ ಪೆಲೆಗನ ಕಾಲದಲ್ಲಿ ಕಾಲದಲ್ಲಿ ಓಕೆ ಇದೆಲ್ಲರೂ ಕೇಳಿಸ್ಕೊಂಡಿದ್ದೀರಾ ಸೊ ಸುಮ್ನೆ ಎಷ್ಟು ಜನ ಕರೆಕ್ಟ್ ಆಗಿ ಆಂಡ್ರೈಸ್ ಮಾಡಕ್ ಬರುತ್ತೆ ಅಂತ ನೋಡೋಣ ಆಂಡ್ರೈಸ್ ಮಾಡಿ ನೋಡೋಣ ಎಲ್ರು ಆಂಡ್ರೈಸ್ ಮಾಡ್ಕೊಂಬಣ್ಣಿ ಜಸ್ಟ್ ಸುಮ್ನೆ ಎಲ್ಲ ಆಂಡ್ರೈಸ್ ಮಾಡಿ ಎಲ್ಲ ಸುಮ್ನೆ ಮಾಡಿ ಆಂಡ್ರೈಸ್ ಮಾಡಿ ತಿಳ್ಕೊಳ್ಳಿ ಆಂಡ್ರೈಸ್ ಮಾಡೋದು ನಿಮ್ಗೆ ಅನಿತಾ ಸಿಸ್ಟರ್ ಲಾರೆನ್ಸ್ ಬ್ರದರ್ ಅವ್ರ ಇದ್ರಲ್ಲಿ ಇರ್ತಾರೆ ಸುಗುಣಾ ಸಿಸ್ಟರ್ ಬ್ರದರ್ ಇವಾಗ ನೀವು ಮೊಬೈಲ್ ಮಾಡಿರಿ ಡಿಸ್ಪ್ಲೇ ಆಗಲ್ಲ ಅದು ಸ್ಕ್ರೀನ್ ಅಲ್ಲಿ ಅದು ಗೊತ್ತಾಗುತ್ತೆ ಅವ್ರಿಗೆ ಹೌದ್ರಾ ಈಗ ನೀವು ಮೊಬೈಲ್ ಅಲ್ಲಿ ಸ್ಕ್ರೀನ್ ಶೇರ್ ಮಾಡಿ ಇಲ್ಲ ನಮಗೆ ಪರ್ಮಿಷನ್ ಕೊಡಿ ನಾವು ತೋರಿಸ್ತೀವಿ ಇಲ್ಲ ಯಾರಾದ್ರೂ ಬ್ರದರ್ ಅವರು ಮಾಡ್ಬೋದಲ್ವಾ ಮೊಬೈಲ್ ಅಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು ಒಬ್ರಿಗೆ ಪರ್ಮಿಷನ್ ಬ್ರದರ್ ತೋರಿಸಿ ಇಲ್ಲಿ ನಿಮ್ಗೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ ಆಯ್ತಾ ಇದು ರೈಟ್ ಹ್ಯಾಂಡ್ ಸೈಡ್ ಬಂದ್ರೆ ಇಲ್ಲಿ ಮೋರ್ ಅಂತ ಆಪ್ಷನ್ ಇದೆ ಕ್ಲಿಕ್ ಮಾಡಿದ್ರೆ ಅದ್ರ ಮೇಲೆ ನಿಮ್ಗೆ ಕೈಯು ಒಂದು ಇಮೇಜ್ ಬರ್ತಾರೆ ಆ ಹ್ಯಾಂಡ್ ಇಮೇಜ್ ನ ಕ್ಲಿಕ್ ಮಾಡಿದ್ರೆ ಮುಗೀತು ಓಕೆನಾ ಮೋರ್ ಅಂತ ಬಟನ್ ಇದೆ ಓಕೆನಾ ನಿಮ್ಗೆ ಮೋರ್ ಅಂತ ಬಟನ್ ಇರ್ತಾರೆ ಈ ಕಾರ್ನರ್ ಅಲ್ಲಿ ಈ ಕಾರ್ನರ್ ಅಲ್ಲಿ ಮೋರ್ ಅಂತ ಬಟನ್ ಇರ್ತಾರೆ ಅದ ಕ್ಲಿಕ್ ಮಾಡಿದ್ರೆ ನೀವು ಮಾಡ್ಬೋದು ಓಕೆನಾ ಓಕೆ ಬ್ರದರ್ ಗೊತ್ತಾಯ್ತು ಬ್ರದರ್ ಸರಿ ಓಕೆ ಓಕೆ ಗುಡ್ ಆಂಟಿ ಥ್ಯಾಂಕ್ ಯು ಸೊ ಇವಾಗ ಎಲ್ಲರಿಗೂ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿರ್ಬೋದು ಆದ್ರೂ ಎಲ್ಲರಿಗೂ ಪ್ರಯೋಜನ ಆಗಿತ್ತು ಅಂತ ನಾನು ನಂಬ್ತೀನಿ ಎಲ್ಲ ಯೂಸ್ಫುಲ್ ಆಗಿತ್ತಲ್ವರ ಖಂಡಿತ ಬ್ರದರ್ ಬಹಳ ಯೂಸ್ಫುಲ್ ಆಗಿತ್ತು ಸರಿ ನೋಡಿ ಓಕೆ ಎಷ್ಟೋ ಸತಿ ನಮ್ಗೆ ಬೈಬಲ್ ನಲ್ಲಿ ಎಷ್ಟೋ ವಿಚಾರಗಳನ್ನ ಓದಿರ್ತೀರಿ ನಮ್ಗೆ ಕಣ್ಣಿಗೆ ಏನಾಗಿರಲ್ಲ ಅದನ್ನ ಕ್ಲಿಯರ್ ಆಗಿ ನಮ್ಗೆ ಏನಾಗಿರಲ್ಲ ಇದು ಈ ತರ ಇದೆ ಅಂತ ಅನ್ಸಿರಲ್ಲ ಆದ್ರೆ ಬ್ರದರ್ ಪ್ರಶ್ನೆ ಕೇಳ್ಬೇಕಾದ್ರೆ ಇಲ್ಲ ಹಲವಾರು ಜನ ಮುಂದೆ ನಾವು ಇಂಟ್ರಾಕ್ಷನ್ ಮಾಡ್ಬೇಕಾದ್ರೆ ನಮಗೆ ಏನಾಗ್ತದೆ ಅಂತಂದ್ರೆ ಅನೇಕ ಒಂದು ವಿಚಾರಗಳು ನಮ್ಗೆ ಏನಾಗ್ತಾರೆ ಕ್ಲಿಯರ್ ಆಗಿ ಅಲ್ಲಿ ನಮ್ಗೆ ಗೊತ್ತಾಗೋದಕ್ಕೆ ಶುರು ಆಗ್ತದೆ ಅಲ್ವರ ಸೊ ಅದಕ್ಕೆ ಇದನ್ನ ನಾವು ವಾರ ವಾರ ನಾವು ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ವೀಕ್ ಜೆನಿಸಿಸ್ 11 ಚಾಪ್ಟರ್ ಇಂದ ಹಿಡ್ದು 20th ಚಾಪ್ಟರ್ ವರೆಗೂ ಇರ್ತದೆ ಸೊ ದಯವಿಟ್ಟು ನೀವೇನ್ ಮಾಡ್ಬೇಕು ಆ 20th ಚಾಪ್ಟರ್ ವರೆಗೂ ನೀವೆಲ್ಲ ಓದ್ಕೊಳ್ಳಿ ಓಕೆನ್ರಾ ಇದೇ ತರ ರಿಚರ್ಡ್ ಬ್ರದರ್ ಪ್ರಶ್ನೆಗಳು ಕೇಳ್ತಾರೆ ಈ ವಾರ ಯಾವ ತರ ನೀವೆಲ್ಲ ಉತ್ತರ ಕೊಟ್ರೋ ಇದೇ ತರ ಉತ್ತರ ಕೊಡೋಣ ಆಮೇಲೆ ಯಾರ ಹೆಸರು ಕರೆದಿಲ್ಲ ಅಂತ ಬೇಜಾರು ಮಾಡ್ಕೊಂಬಿಡಿ ಆಯ್ತಾ ನಮ್ಗೆ ಎಲ್ಲರಿಗೂ ಅವಕಾಶ ಕೊಡ್ಬೇಕು ಅಂತ ಆಸೆ ಇದೆ ಅಲ್ವರ ನೆಕ್ಸ್ಟ್ ವೀಕ್ ಈ ವೀಕ್ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಸಿಗ್ತದೆ ಅದರ ದಯವಿಟ್ಟು ನೀವು ಓದಿ ಇದು ಇದು ಮಾಡೋಂತ ಉದ್ದೇಶ ಏನಂದ್ರೆ ನಾವು ನಮ್ಗೆ ದೇವ್ರು ಕೊಟ್ಟಿದ್ದ ಸತ್ಯವೇದನ ಆದಷ್ಟು ನಾವೇನ್ ಮಾಡೋಣ ಚೆನ್ನಾಗಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ ಅಂತಂದ್ಬಿಟ್ಟು ಅಲ್ವರ ಆಮೇಲೆ ಇವತ್ತಿನ ಸ್ಕೋರ್ ಹೇಳ ಎಲ್ಲರಿಗೂ ಯಾರು ಎಷ್ಟೆಷ್ಟು ಹೇಳ್ತೀನಿ ಎಲ್ಲ ನಮ್ಮ ಹೃದಯಗಳನ್ನ ಗಟ್ಟಿ ಮಾಡ್ಕೊಳ್ಳಿ
ಸೊ ಧೈರ್ಯವಾಗಿರಿ. ಮಾರ್ಕ್ಸ್ ಎಲ್ಲಾರು ಬಂದ್ಬಿಟ್ಟು ಈ ಸತಿ ಎಷ್ಟು ಸರಿಯಲ್ಲ ಕಾಪಿ ಹಿಡಿಯೋದಲ್ಲ. ವೆರಿ ಗುಡ್, ಗೊತ್ತಿಲ್ಲ ನಾನು ಹೇಳೋದನ್ನ ನೀವು ಕಾಪಿ ಮಾಡ್ಬಿಟ್ರಲ್ಲ ಅಂತ ಹೇಳಿದ್ದು. ಔಟ್ ಆಫ್ ಔಟ್ ಕರೆಕ್ಟ್ ಎಲ್ಲರ ಎಲ್ಲಾರು ಔಟ್ ಆಫ್ ಔಟ್ ಗೆಟ್ ಔಟ್. ವೆರಿ ಗುಡ್. ಸರಿ ಅದಕ್ಕೆ ನಿಮ್ಗು ಔಟ್ ಆಫ್ ಎವ್ರಿಬಡಿ ಔಟ್ ಆಫ್ ಔಟ್ ಎಲ್ಲಾರು 100 ಔಟ್ ಆಫ್ 100 ಓಕೆನಾ ಎಲ್ಲಾರ್ಗೂ. ಸರಿ ಬ್ರದರ್ ಹತ್ತನೇ ಅಧ್ಯಾಯದಲ್ಲಿ ಕೇಳಿಲ್ಲ ಎಲ್ಲರೂ 240 ಹತ್ತನೇ ಅಧ್ಯಾಯದ್ದು ಬ್ರದರ್ ಇಲ್ಲ ಈ ತರ ಮಾಡೋಣ ಆ ತರ ಮಾಡೋಣ ಅಂತ ಏನೋ ಇತ್ತಂದ್ರೆ ನೀವು ಶೇರ್ ಮಾಡಿ, ನೀವು ವಾಟ್ಸಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಆ ತಕ್ಕಂತೆ ನಾವು ಪ್ಲಾನ್ ಮಾಡ್ಕೊಡೋಣ ಓಕೆನಾ. ಸರಿ ಏನೋ ಇತ್ತು ಅಂದ್ರೆ ಏನ್ ತೊಂದ್ರೆ ಇಲ್ಲ, ನಿಧಾನವಾಗಿ ಯೋಚನೆ ಮಾಡಿ, ಇನ್ನ ಒಂದ್ ವಾರ ಟೈಮ್ ಇದೆ. ನೀವೇನ್ ಮಾಡಿ ನಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿ, ಏನ್ ತೊಂದ್ರೆ ಇಲ್ಲ ನಮ್ಗೆ. ದೇವ್ರ ಚಿತ್ರದ ಪ್ರಕಾರ ಏನೆಲ್ಲ ಒಂದ್ ಒಳ್ಳೇದಾಗ್ತದೋ ಖಂಡಿತ ನೀವು ಇಂಪ್ಲಿಮೆಂಟ್ ಮಾಡೋಣ ಓಕೆನಾ. ಇವಾಗ ಲೇಟ್ ಆಗಿರೋದ್ರಿಂದ ನಾವೇನ್ ಮಾಡೋಣ, ಒಂದು ಪ್ರೇಯರ್ ಮಾಡಿ ನಾವು ಮುಕ್ತಾಯ ಮಾಡ್ಬಿಡೋಣ. ನಾವು ಏನೋ ಇತ್ತು ಅಂದ್ರೆ ಸಜೆಷನ್ಸ್ಗಳನ್ನ ವಾಟ್ಸ್ಆಪ್ ಹಾಕಿ ಓಕೆನಾ. ಸರಿ ಓಕೆ, ನಾವ್ ಎಲ್ಲಾರು ರಿಚರ್ಡ್ ಬ್ರದರ್ಗೆ ಒಂದ್ ಥ್ಯಾಂಕ್ಫುಲ್ ಹೇಳೋಣ. ಎಲ್ಲದಕ್ಕಿಂತ ಮೇಲಾಗಿ ತಂದೆ ದೇವ್ರಿಗೆ ನಾವು ತುಂಬಾ ಕೃತಜ್ಞತೆ ಉಳ್ಳವರಾಗೋಣ. ಯಾಕಂದ್ರೆ ದೇವ್ರು ಆತನ ಒಂದು ಮಗನಾಗಿರುವಂತ ಯೇಸು ಕ್ರಿಸ್ತನ ಮುಖಾಂತರ ನಮ್ಗೆ ಅನೇಕ ಸಹೋದರಗಳನ್ನ ಕೊಟ್ಟಿ ಅನೇಕ ವಿಧವಂತ ರೀತಿಯಲ್ಲಿ ನಮ್ಗೆ ಪ್ರೋತ್ಸಾಹ ಪಡಿಸೋದಕ್ಕಾಗಿ ನಾವು ದೇವ್ರಿಗೆ ತುಂಬಾ ಕೃತಜ್ಞತೆ ಉಳ್ಳವನಾಗಣ. ಕೊನೆಯದಾಗಿ ನಾವು ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ಬಸವರಾಜ್ ಬ್ರದರ್ ನಮ್ಮ ಪ್ರಾರ್ಥನೆಯಲ್ಲಿ ಮುಕ್ತಾಯ ಮಾಡಬೇಕು ಅಂತ ಹೇಳ್ಕೊಂತೀವಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮೆಲ್ಲರ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ. ದೇವರೇ, ಈ ಒಂದು ವಿಶೇಷವಾಗಿ ಸ್ವಾಮಿ ಈ ದಿನದಲ್ಲಿ ನಮ್ಮನ್ನು ಈ ರೂಪದಲ್ಲಿ ನೀವು ಕೂಡಿ ಬರಲಿಕ್ಕೆ ನೀವು ಆಯಿಸಿರುವಂತ ಈ ಒಂದು ಕೃಪೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಹೌದು ದೇವರೇ, ನೀವು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ದೇವರು ನೀವು ಆಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಾವು ಅಲ್ಪರ ಯೋಗ್ಯರಾಗಿರುವಂತ ನಮ್ಮನ್ನ ಸ್ವಾಮಿ ನಿನ್ನ ಚಿತ್ತಕ್ಕನುಸಾರವಾಗಿ ನಿನ್ನ ಸತ್ಯದ ಕಡೆಗೆ ನಡೆಸಲಿಕ್ಕೆ ನೀವು ಹಾಕಿರುವಂತ ಈ ಯೋಜನೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ಹೌದು ವಿಶೇಷವಾಗಿ ಈ ರೂಪದಲ್ಲಿ ದೇವರೇ ಬಹು ದಿನಗಳಿಂದಲೂ ಕೂಡ ನಾವು ನೋಡುವಾಗ ನೀವು ಆನ್ಲೈನ್ ಮೂಲಕವಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ನಿನ್ನ ಒಂದು ಜ್ಞಾನದಲ್ಲಿ ಬೆಳೀತಾ ನಿನ್ನ ವಾಕ್ಯವನ್ನ ತಿಳಿದು ನಿನ್ನ ಮೆಚ್ಚುಗೆ ಮಕ್ಕಳಾಗಿ ಸ್ವಾಮಿ ನಮ್ಮ ರಕ್ಷಕನ ಒಡೆಯನಾದ ಯೇಸುವಿನ ಹೆಸರಲ್ಲಿ ನಾವು ನಿಮ್ಮ ಮುದ್ದಾದ ಮಗನ ಒಂದು ಪ್ರೀತಿ ವಾತ್ಸಲ್ಯದಲ್ಲಿ ಈ ರೂಪದಲ್ಲಿ ಬೆಳೆಯುವಂತ ನೀವು ಕರುಣಿಸುವಂತ ಈ ಕೃಪೆಗಾಗಿ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಅದರ ಉಪಾಧಿಯಲ್ಲಿ ಸ್ವಾಮಿ ಅನೇಕ ಪಾಠಗಳೊಟ್ಟಿಗೆ ನಾವು ಇದುವರೆಗೂ ನಾವು ಈ ತರದ ಯೋಜನೆಗಳನ್ನ ನಾವು ನಿರೀಕ್ಷೆ ಮಾಡದಿಲ್ಲದರೂ ಕೂಡ ಸ್ವಾಮಿ ನೀವು ಆನ್ಲೈನ್ ಕ್ಲಾಸ್ ಅಲ್ಲಿ ಸ್ವಾಮಿ ಈ ಕ್ವಿಜ್ ಅನ್ನುವಂತ ಒಂದು ವಿಶೇಷವಾದ ಒಂದು ಪ್ರೋಗ್ರಾಮಿನ ಮೂಲಕ ನಾವೆಲ್ಲರೂ ಕೂಡಿ ಬಂದು ಇದರಲ್ಲೂ ಕೂಡ ನಮಗೆ ತಿಳಿದಿರುವಂತ ಅನೇಕ ವಿಷಯಗಳನ್ನ ತಿಳಿದುಕೊಳ್ಳುವಂತೆ ನೀವು ಕರುಣಿಸಿರುವಂತ ಕೃಪೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ ಸ್ವಾಮಿ. ಈ ರೀತಿಯಾಗಿ ಕೂಡಿ ಬಂದ್ರೆ ನಮ್ಮೆಲ್ಲರನ್ನು ಕೂಡ ಕ್ವಿಜ್ ನಲ್ಲಿ ನಡೆಸಿರುವಂತ ಸಹೋದರರನ್ನು ಕೂಡ ನೀವು ಆಶಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಇನ್ನು ಮುಂದೆ ಬೇಕಾಗಿರುವಂತ ಎಲ್ಲ ಆತ್ಮಿಕ ಜ್ಞಾನವನ್ನ ನೀವು ಕರುಣಿಸಿ ಕೃಪೆಯೊಟ್ಟಿಗೆ ನಡೆಸಿರಿ. ಹಾಗೇನೆ ಬ್ರದರ್ ರಿಚರ್ಡ್ ಬ್ರದರ್ ಆಗಿರ್ಬೋದು, ರಾಜ್ ಬ್ರದರ್ ಅವರನ್ನು ಕೂಡ ಸ್ವಾಮಿ ಸತ್ಯದ ಜ್ಞಾನದಲ್ಲಿ ಹೆಚ್ಚಾಗಿ ಬೆಳೆಯುವಂತೆ ನೀವು ಆಶ್ರಯಿಸ್ರಿ. ಅವ್ರ ಕುಟುಂಬವನ್ನು ನೀವು ಆಶ್ರಯಿಸಿ ಅವರಿಗೆ ಬೇಕಾಗಿರುವಂತ ಎಲ್ಲ ಆಯುಷ್ಯ ಆರೋಗ್ಯವನ್ನು ಕೃಪೆಯೊಟ್ಟಿಗೆ ನಡೆಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಷ್ಟು ಮಾತ್ರವಲ್ಲ ದೇವರೇ, ಈ ಕೂಟದಲ್ಲಿ ವಿಶೇಷವಾಗಿ ಈ ಒಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಎಲ್ಲ ನನ್ನ ಮಕ್ಕಳ ಕುಟುಂಬವನ್ನು ನೀವು ಆಶ್ರಯಿಸ್ರಿ. ಅವ್ರಿಗೆ ಬೇಕಾಗಿರುವಂತ ಎಲ್ಲ ಆಯುಷ್ಯ ಆರೋಗ್ಯವನ್ನು ಕೃಪೆಯೊಟ್ಟಿಗೆ ನಡೆಸಿರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ವಾಕ್ಯವಾದ ಜ್ಞಾನವು ಹೃದಯದಲ್ಲಿ ಅಚ್ಚಳೆದಂತೆ ಉಳಿದು ನಿನ್ನ ಸತ್ಯಕ್ಕೆ ಅವರು ಮೆಚ್ಚುಗೆ ಮಕ್ಕಳಾಗಿ ಜೀವಿಸುವಂತೆ ನೀವು ಆಶ್ರಯಿಸಿ ಕೃಪೆಯೊಟ್ಟಿಗೆ ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ. ಈ ರಾತ್ರಿಯ ವೇಳೆಯಲ್ಲಿ ಅವ್ರಿಗೆ ಬೇಕಾಗಿರುವಂತ ಎಲ್ಲ ಸುಖನೆಯೊಟ್ಟಿಗೆ ಸ್ವಾಮಿ ಅರುಣೋದಯದಲ್ಲಿ ಅವ್ರು ಎದ್ದು ನಿಮ್ಮನ್ನು ಮತ್ತೆ ನಿನ್ನ ವಾಕ್ಯವನ್ನು ಜ್ಞಾನಿಸಲಿಕ್ಕೆ ಹಂಬಲಿಸುವಂತ ಮಕ್ಕಳಾಗಿ ಜೀವಿಸುವಂತೆ ನೀವು ಆಶ್ರಯಿಸಬೇಕಾಗಿ ನಮ್ಮ ರಕ್ಷಕನು ಒಡೆಯನು ಆಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ಪರಲೋಕದಲ್ಲಿರುವ ಜೀವಳ ತಂದೆ. ಆಮೆನ್ ಆಮೆನ್ ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ರಿಚರ್ಡ್ ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಎಲ್ಲರಿಗೂ ನಮಸ್ಕಾರ. ಗುಡ್ ನೈಟ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ರಾಜು ಬ್ರದರ್ ನಮಸ್ತೆ.